विभीषिणी। ನಮಸ್ಕಾರ, ಹೆಲ್ತ್ ಗುರು ಇದು ಧರ್ಮ ಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಶ್ರೀ 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 ಪುರುಷೋತ್ತಮ ದೇಶಿಕ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೀನಿ. ಗುರುಜಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಗುರುಜಿ. ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆಯನ್ನ ನಾವು ಕೇಳೋದಕ್ಕೆ ಮುಂಚೆ ಅಥವಾ ಅವರ ಪ್ರಶ್ನೆ ನಾವು ತಗೊಳ್ಳೋದಕ್ಕೆ ಮುಂಚೆ ನಕ್ಷತ್ರವನ್ನ ಕೇಳುವಂಥದ್ದು ಪ್ರತಿ ಸಂಚಿಕೆಯಲ್ಲೂ ಕೂಡ ಇದೆ. ಸೊ ನಕ್ಷತ್ರ ತಿಳ್ಕೊಳ್ಳೋದ್ರಿಂದ ಯಾವ ರೀತಿ ಮಾಹಿತಿಯನ್ನ ನಾವು ಪಡ್ಕೊಳ್ಬಹುದು, ನಕ್ಷತ್ರ ತಿಳ್ಕೊಳ್ಳೇಬೇಕಾದಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆಯಾ ಅಂತ ಹೇಳಿ. ಹರಿ ಶ್ರೀ ಗುರುಭ್ಯೋ ನಮಃ. ತುಂಬ ವಿಶೇಷವಾಗಿರತಕ್ಕಂಥ ಪ್ರಶ್ನೆ, ರಹಸ್ಯಕರವಾಗಿರತಕ್ಕಂಥ ಪ್ರಶ್ನೆ, ಅತಿ ಮುಖ್ಯವಾದ ಪ್ರಶ್ನೆ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಅಮೂಲ್ಯವಾದ ಪ್ರಶ್ನೆ. ಅಂದರೆ ಅರ್ಥ ಮಾಡಿಕೊಂಡ್ರೆ, ಇಲ್ಲ ಅಂದರೆ ಬಿಡ್ರಿ ಎಲ್ಲ ಅದನ್ನೇ ಅದೇ ಒಬ್ಬ ಅವ್ರಿಗೆ ಒಬ್ರು ಹಿಂಗೆ ಹೇಳ್ತಾರೆ, ಒಬ್ರು ಹಾಗೆ ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ ಅಲ್ಲ. ಯಾಕೆಂದರೆ ತಿರಸ್ಕಾರ ಮನೋಭಾವ ನಮ್ಮಲ್ಲಿ ಸಾಮಾನ್ಯವಾಗಿ ಶೇಕಡ ಒಂದು 60% ಬಂದ್ಬಿಟ್ಟಿದೆ ಅಮ್ಮ. ಏನು ಹೇಳ್ತೀರಾ? ನಿಜ. ಜ್ಯೋತಿಷ್ಯ, ವಾಸ್ತು, ದಿಗ್ಬಂಧನ, ನೀವೇನೇನು ಹೆಸರಿಟ್ಕೊಂಡಿರ್ತೀರೋ ಎಲ್ಲದಕ್ಕೂ 60% ಜನ ಅದನ್ನು ತೆಗೆದು ಪೇಪರ್ ಥರ ಕೈ ಒರೆಸಿ ಬಿಸಾಕ್ಬಿಟ್ಟಿದ್ದಾರೆ ಡಸ್ಟ್ಬಿನ್ಗೆ. ಅಂದರೆ ಇದೆಲ್ಲ ವ್ಯರ್ಥ, ಪ್ರಯೋಜನವಿಲ್ಲದ್ದು, ಆಧಾರವಿಲ್ಲದ್ದು, ಅರ್ಥವಿಲ್ಲದ್ದು, ನಮಗೆ ಅವಶ್ಯಕತೆ ಇಲ್ಲದ್ದು, ನಮಗೆ ಬೇಕಾಗಿಲ್ಲದೇ ಇರತಕ್ಕಂಥದ್ದು, ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿ. ಹೌದು. ಹಾಗಿದ್ದ ಮೇಲೆ ಇನ್ನು ಸ್ವಲ್ಪ ಜನ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲ ಇದರಲ್ಲಿ ಒಂದು ಸತ್ಯ ಇದೆ ಅಂತ. ಆ ಸತ್ಯ ಇದೆ ಅನ್ನೋರಿಗೂ ಕೂಡ ಮೂಲ ಸಿಗ್ತಾ ಇಲ್ಲ, ಬಿಡೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರು ಬೇಕೇ ಬೇಕು ಅಂತಾರೆ, ಕೆಲವರು ತೆಗೆದು ಬಿಸಾಕಿರೋರು ಬೇಕಾಗಿಲ್ಲ. ಈ ಬೇಕು ಅನ್ನೋರಿಗೂ ಸಿಗ್ತಾ ಇರೋದು ಏನಾಗ್ತಾ ಇದೆ ಅಂದರೆ ಅವರಿಗೆ ಹುಸಿ ಆಗ್ತಾ ಇದೆ, ಪ್ರಯೋಜನ ಆಗ್ತಾ ಇಲ್ಲ. ಅಯ್ಯೋ ಬೇರೆಯವರೇ ಎಷ್ಟು ಚೆನ್ನಾಗಿದ್ದಾರೆ, ನಾನು ಇಷ್ಟೆಲ್ಲ ನಂಬ್ಕೊಂಡು ತಿಳ್ಕೊಂಡು ಕೇಳ್ಕೊಂಡು ಅನುಭವಿಸ್ತಾ ಇದ್ದೀನಿ ಅನ್ನೋದೇ ಜಾಸ್ತಿ ಆಗ್ತಾ ಇದೆ ಹೊರತು ಅವ್ರೇನು ಕೇಳಿಲ್ಲ ಮಾಡಿಲ್ಲ ಸುಮ್ಮನೆ ಓಡ್ತಾ ಇದ್ದಾರೆ. ಸೊ ಈ ಪರ್ಸೆಂಟೇಜ್ ಜಾಸ್ತಿ ಇದೆ. ಹೌದು ಗುರುಜಿ, ನಿಜ. ಈ ಎರಡರ ಮಧ್ಯದಲ್ಲಿ ನಾವು ದೊಂದಕ್ಕೆ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆ ನಕ್ಷತ್ರನೇ ಏನಕ್ಕೆ ಬೇಕು, ನಕ್ಷತ್ರದ ಮೂಲ ಯಾವ ಆಧಾರದಲ್ಲಿ ನಾವು ತಗೋಬೇಕು, ನಕ್ಷತ್ರದಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನಿದೆ ಅಂತಕ್ಕಂಥ ಸತ್ಯಕ್ಕೆ ಇದಕ್ಕೆ ದಿಕ್ ದಶಾ ಜ್ಞಾನ ಅಂತ ಹೇಳ್ತಾರೆ. ದಿಕ್ ದಶಾ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ 10 ಮೂಲ ಕಾರಣ, ದಶ ದಿಕ್ಕು. ನಿನ್ಗೇನಾರು ಗೊತ್ತಾಗತ್ತಾ ನಮಗೆ ಎಷ್ಟು ದಿಕ್ಕಿದೆ ಅಂದ್ರೆ? ಎಷ್ಟು ಹೇಳ್ಬೋದಮ್ಮ? 4 ಅಂತ ಹೇಳ್ತೀವಿ. ಅಷ್ಟೇನಾ? ಅಷ್ಟೇನಾ ಗೊತ್ತಿರೋದು? ಎಷ್ಟೊಂದು ನಾವು ಹಿಂದೆ ಇದ್ದೀವಿ ಅಂತ ಅರ್ಥ ಮಾಡ್ಕೋ. 10 ದಿಕ್ಕಿರೋದು ಎಷ್ಟು? 10 ದಿಕ್ಕು. 4 ಇನ್ನು ಮತ್ತೆ 4 ಉಪದಿಕ್ಕುಗಳು, 8. ಇನ್ನೆರಡು ಯಾವುದು ಅಂತ ನಿಮ್ ಪ್ರಶ್ನೆ ಆಗ್ಬೋದು ಅಲ್ಲ? 8 ಇನ್ನೆರಡು ಯಾವುದು? ಆಕಾಶ, ಭೂಮಿ, ದಶ ದಿಕ್ಕು. ಅದಕ್ಕೆ ದಶ ದಿಕ್ ಜ್ಞಾನ ಯಾವುದು? ನಕ್ಷತ್ರ ಅಷ್ಟೊಂದು ಮಟ್ಟಕ್ಕೆ ತೋರಿಸತ್ತೆ. ಅದೊಂದೇನಾ? ಇಲ್ಲ, ರಾಶಿನೂ ತೋರಿಸತ್ತೆ. ಅದೊಂದೇನಾ? ಇಲ್ಲ, ಲಗ್ನನೂ ತೋರಿಸತ್ತೆ. ಆದರೆ ತನ್ನದೇ ಆದ ಒಂದು ಆಧಾರವಾಗಿರತಕ್ಕಂಥ ಅರ್ಥಗಳನ್ನು ತೋರಿಸುತ್ತೆ. ಇದನ್ನ ಹೇಳುವವರು ಕೇಳುವವರು ತುಂಬಾ ಕಡಿಮೆ, ಹೇಳುವವರು ಕಡಿಮೆ, ಕೇಳುವವರು ಇನ್ನೂ ಕಡಿಮೆ. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳು ಹೇಳಿದಾಗ ಕೆಲವರಿಗೆ ಏನಪ್ಪ ಇವರು ಹಿಂಗೆ ಹೇಳ್ಬಿಡ್ತಾರೆ, ಕೆಲವರು ಏನು ಇಷ್ಟೊಂದು ರ್ಯಾಶಾಗಿ ಹೇಳ್ತಾರೆ, ಏನು ಇವರು ಇಷ್ಟೊಂದು ಕೋಪ ಮಾಡ್ತಾರೆ, ಏನು ಇವರು ಹೇಳ್ತಾ ಇರೋ ವಿಚಾರದಲ್ಲಿ ಏನು ಸತ್ಯ ಅಂತ ನಾವು ಹೇಗೆ ನಂಬೋದು, ಇದ್ರ ಮೂಲ ಯಾವುದು, ಹೌದು ಇವ್ರ ಮಠ ಯಾವುದು, ಇವ್ರ ಪುಸ್ತಕ ಯಾವುದು, ಇವ್ರು ಯಾವ್ದು ಓದ್ತಾರೆ, ಇವ್ರ ಗುರುಗಳು ಯಾರು, ಈ ಪ್ರಶ್ನೆಗಿನ್ನೂ ಉತ್ತರ ಸಿಕ್ಕಿಲ್ಲ. ಹೌದು ಗುರುಜಿ, ನಿಜ. ಒಪ್ಕೋಬೋದಾ? ಹೌದು. ನೀನೇ ಎಷ್ಟೋ ಸಲ ಯೋಚನೆ ಮಾಡಿದ್ಯಾ ಅಂತ ಅನ್ಕೋತೀನಿ, ಏನಿದು ಯಾವ ತರ ಹೇಳ್ತಾರೆ ಇದನ್ನ? ಹೌದು. ಈ ಯಾವ ತರ ಅಂತಕ್ಕಂಥದ್ದೇ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸರ್ಪ್ರೈಸ್ ಆಗಿರಬೇಕು, ಕ್ಷಣ ಕ್ಷಣಕ್ಕೂ ಕೂಡ ಖುಷಿ ಕೊಡಬೇಕು. ನಾವು ಹೇಗಿರ್ತೀವಿ, ನಾವು ಏನಾಗ್ತೀವಿ ಅಲ್ಲ, ನಾವು ಹೇಗಿರ್ತೀವಿ ಸರ್ಪ್ರೈಸ್. ಊಟ ಮಾಡೋದು ಅಷ್ಟೇ, ಅದೇ ಉಪ್ಪಿಟ್ಟು, ಅದೇ ಚಪಾತಿ, ಅದೇ ಬೇಳೆ ಸಾರು ಅಲ್ಲ ಅಂದ್ರೆ ನಮ್ಮ, ಅದನ್ನ ಹೇಳೋ ಹೆಸರು ಬೇರೆ, ಕೊಡೋ ರೀತಿ ಬೇರೆ, ತಿನ್ನೋ ಜಾಗ ಬೇರೆ. ಇದನ್ನ ಕೊಟ್ಟಾಗ ಏನಾಗುತ್ತೆ? ಹೊಸತನ. ಹೌದು ಹೌದು ಗುರುಜಿ, ಒಂದು ಕರೆಸಿದವಾಗಿದೆ, ಮಾತಾಡ್ಸಿನ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ಹೆಸರು ಸಿದ್ದಮ್ಮ ಅಂತ ಮೇಡಮ್. ನಕ್ಷತ್ರ ಹೇಳಿ. ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೇಡಮ್. ಮಾತನಾಡಿ ಮಾ ಗುರುಜಿಯವರೊಂದಿಗೆ. ಹಲೋ,
ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ. ಏನ್ ಸಿದ್ದಮ್ಮ, ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ 32 ಗುರುಜಿ. ಯಾಕಮ್ಮ ಸಿದ್ದಮ್ಮ ಅದೇ ನೀನು, ಕಾರಣ ಏನು? ನಮ್ಮ ಮನೆಯಲ್ಲಿ ಇಟ್ಟಿದ್ದು ಗುರುಜಿ ತಾಯಿ ತಂದೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 15 ಮುಗಿದು 16 ನಡೆದಿದೆ ಗುರುಜಿ. ಏನ್ ಹಂಗಂದ ಇಷ್ಟೊಂದು ಬೇಗ? ಇನ್ನು ಹೈಸ್ಕೂಲ್ ಓದಿದ್ದೀನಿ, ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ. ಏನ್ ಓದಿದ್ಯಮ್ಮ? ಸೆಕೆಂಡ್ ಇಯರ್ ಇರುವಾಗ ಮದುವೆ ಮಾಡಿದ್ದಾರೆ ಗುರುಜಿ. ಹೋಗ್ಲಿ, ಹೆಂಗ್ ಅನ್ಸ್ತಾ ಇದೆ ಮದುವೆ ಜೀವನ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಗುರುಜಿ, ಮಕ್ಕಳದೇ ಒಂಚೂರು ಪ್ರಾಬ್ಲಮ್ ಅದಕ್ಕೆ. ಎಷ್ಟು ಮಕ್ಕಳಮ್ಮ, ಎಷ್ಟು ಮಕ್ಕಳು? 2 ಮಕ್ಕಳು ಗುರುಜಿ. 2 ಮಕ್ಕಳಿಗೆ ನೀನೇನ್, ನಾನು ಹೇಳ್ಕೊ ಒಂದು 7-8 ಹೇಳ್ತೀಯನೋ ಅನ್ಕೊಂಡೆ. 2ಕ್ಕೆ ಇಷ್ಟೊಂದು ಕಷ್ಟ ಅಂತೀಯಲ್ಲಮ್ಮ. ಓಕೆ, ಏನು ನಕ್ಷತ್ರ, 2 ಮಕ್ಕಳದ್ದು ಹೇಳ್ತೀಯಮ್ಮ ಗುರುಜಿ? ಮಗಂದು ಜ್ಯೇಷ್ಠ ನಕ್ಷತ್ರ ಗುರುಜಿ, ಮಗಳದು ಉತ್ತರ ಆಷಾಢ ಗುರುಜಿ. ಈ ಜ್ಯೇಷ್ಠ ನಕ್ಷತ್ರದ ಮಗನ ವಯಸ್ಸು ಎಷ್ಟು? ವಯಸ್ಸು 15 ಗುರುಜಿ. ಏನ್ ಮಾಡ್ತಾನೆ? ಈ ವರ್ಷ 10th ಕ್ಲಾಸ್ ಇದ್ದಾನೆ ಗುರುಜಿ. ಹೇಗ್ ಓದ್ತಾ ಇದ್ದಾನೆ ಗುರುಜಿ? 15 ರನ್ನಿಂಗ್ ಇದೆ ಗುರುಜಿ. ಅಲ್ಲಮ್ಮ ಓದ್ತಾರ, ಚೆನ್ನಾಗಿದ್ಯಾ? ಓದ್ತಾ ಇರೋದು ಒಂಚೂರು ಚೆನ್ನಾಗಿಲ್ಲ ಗುರುಜಿ, ಅದಕ್ಕೆ ಕೇಳಿದ್ರೆ. ಹೋಗ್ಲಿ, ಊಟ ಮಾಡೋದು ಚೆನ್ನಾಗಿದ್ಯಾ? ಊಟ ಚೆನ್ನಾಗಿ ಮಾಡ್ತಾನೆ ಗುರುಜಿ. ನೀನ್ ಪರವಾಗಿಲ್ಲ, ಈ ವಯಸ್ಸಿಗೆ ಊಟ ತಿಂತಾರ ಸರಿಗಿದೆ ಅನ್ಸತ್ತಾ ಗುರುಜಿ? ಆ ವಯಸ್ಸಿಗೆ ಅವ್ನು ಊಟ ತಿಂತಾರದ್ ಕರೆಕ್ಟ್ ಆಗಿದೆ ಅನ್ಸತ್ತಾ? ಹಲೋ ಗುರುಜಿ, ಚೆನ್ನಾಗಿದೆ. ಓಕೆ, ಕೋಪ ಇದೆ ಅನ್ಸತ್ತಾ ಗುರುಜಿ? ಕೋಪ ನಾವ್ ಏನಾದ್ರೂ ಹೊಡೆದ್ರೆ ಮಾಡಿದ್ರೆ ಜಾಸ್ತಿ ಬರುತ್ತೆ ಗುರುಜಿ. ನಾವು ಅವನ ಪ್ರಕಾರ ಹೋದ್ರೆ ಏನು ಕೋಪ ಬರಲ್ಲ ಗುರುಜಿ. ಯಾಕೆ ಹೊಡಿಬೇಕು ಅವನಿಗೆ ಗುರುಜಿ? ಒಂಚೂರು ನಾವು ಹಳ್ಳಿಯಲ್ಲಿ ಇರ್ತಿದ್ವಿ ಮೊದಲು, ಈಗ ಅವನು ಎಜುಕೇಶನ್ ಸಲುವಾಗಿ ನಾವು ಸಿಟಿಗೆ ಬಂದಿವಿ ಗುರುಜಿ. ಇಲ್ಲಿ ಗುಲ್ಬರ್ಗಕ್ಕೆ ನಾವು ಬಂದಿರೋದು ಎಜುಕೇಶನ್ ಸಲುವಾಗಿ. ಒಂಚೂರು ಓದಪ್ಪ ಅಂದ್ರೆ ಅವನಿಗೆ ಕೋಪ ಬರುತ್ತೆ ಗುರುಜಿ. ನಿಮ್ಮೂರ್ಯಾವ್ದು? ನಮ್ಮೂರು ಇಲ್ಲಿ ಗುಲ್ಬರ್ಗ ಹತ್ರ ಬುಷ್ನೂರ್ ಅಂತ ಗುರುಜಿ. ಎಷ್ಟು ವರ್ಷದಿಂದ ಆ ಊರಲ್ಲಿ ಇದ್ದೀರಾ ನೀವು? ನಾವು ಮೊದ್ಲು ನಮ್ಮ ಅವರು ಪೊಲೀಸರು ಗುರುಜಿ, ಮೊದ್ಲು ಎಲ್ಲ ಆಳಂದಲ್ಲಿ ಇದ್ದೇವೆ. ಅವ್ರದ್ದು ರಿಟೈರ್ಮೆಂಟ್ ಆದ್ಮೇಲೆ ಈ ಕಡೆ ಗುಲ್ಬರ್ಗ ಬಂದೆ ಗುರುಜಿ. ಸರಿಮ್ಮ, ಅಲ್ಲಿ ಸ್ವಂತ ಮನೆ ಇದೆಯಾ? ನೀವು ಊರು ಬಿಟ್ರಲ್ಲ, ಅಲ್ಲಿ ಸ್ವಂತ ಮನೆ ಇದೆಯಾ? ಸ್ವಂತ ಮನೆ ಇದೆ. ಎಷ್ಟು ವರ್ಷದ್ದು? ಅದು ಬಹಳ ವರ್ಷದಿದೆ ಗುರುಜಿ, ಒಂದು 40 ವರ್ಷದ ಇರ್ಬೋದು ಗುರುಜಿ. ಆ ಮನೆಯಲ್ಲಿ ಜಿರ್ಲೆ, ಹಲ್ಲಿ, ಹಾವು ಇದು ಜಾಸ್ತಿ ಅಂತ ಕಂಡಿದ್ಯಾ ನಿಂಗೆ? ಗುರುಜಿ ಬರುತ್ತೆ ಜಾಸ್ತಿ ಇದೆ ಗುರುಜಿ. ಏನ್ ಕಾರಣ ಇರ್ಬೋದು, ಏನಪ್ಪ ಇದು, ಯಾಕೆ ಇಷ್ಟೊಂದು ಅನ್ಸಲ್ವಾ ನಿಂಗೆ? ಹಲೋ ಗುರುಜಿ. ಹಲೋ ಗುರುಜಿ. ಜಾಸ್ತಿ ಇದೆ, ಏನಕ್ಕೆ ಇಷ್ಟೊಂದು ಅಂತ ಅನ್ಸಲ್ವಾ ಅಂದೆ? ಅನ್ಸಿದೆ ಗುರುಜಿ, ನಾವ್ ಅದ್ರ ಬಗ್ಗೆ ಅಷ್ಟೊಂದು ಏನು ಕೇರ್ ಮಾಡಿಲ್ಲ ಗುರುಜಿ. ನಿನ್ನ ಮಗನ ಹಣೆ ಬರ ಇರುವುದೇ ಅದರ ಮಧ್ಯದಲ್ಲಿ, ನಿನ್ನ ಮಗನ ನಕ್ಷತ್ರ ಇರುವುದೇ ಜಿರ್ಲೆ, ಹಲ್ಲಿ, ನಾಯಿ, ಹಾವು ಇಷ್ಟಕ್ಕೆಲ್ಲ ಸೇರ್ಕೊಂಡು ನಿಮ್ ಮಗ ಹುಟ್ಟಿದಾನೆ, ನೀವು ತಿಳ್ಕೊಳ್ಳಿ ಅಂತ. ಆ ಹುಡುಗನ್ಗ ಹೊಡಿತೀನಿ ಅಂತ ಬೇರೆ ಎಂದಿದ್ಯಾಮ್ಮ, ಅಲ್ಲಿಂದ ಊರ್ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಅಪ್ರಾಣೆ ಏನು ವರ್ಕೌಟ್ ಆಗಲ್ಲ ಅವನಿಗೆ, ಹೊಡೆದ್ರಲ್ಲ ಬಂದಿತ್ತು ಗುರುಜಿ ಮನೆಯಲ್ಲಿ, ನಾನೇ ಕಾಲಿಂದ ತೂಗ್ ಹಾಕಿದ್ದು ಗುರುಜಿ. ಅಯ್ಯಮ್ಮ ಎಷ್ಟು ಅದ್ಭುತವಾದ ಗಟ್ಟಿಗಿತಿ ನೀನು ಅಲ್ವಾ ಗುರುಜಿ? ಸಣ್ಣದದು ಸಣ್ಣದೋ ದೊಡ್ಡದೋ, ಕಾಲ್ ತುಳಿದು ಆಚೆ ಹಾಕಿದೀನಿ ಅಂತೀಯ, ಗ್ರೇಟ್. ಕಾಲಲ್ಲಿ ತುಳಿದಿದ್ಯಾ ಅಂದ್ರೆ ಅಬ್ಬಾ, ನಿಜಕ್ಕೂ ಕಣಮ್ಮ, ನಿನ್ ಫೋನ್ ನಂಬರ್ ಕೊಡು, ಇನ್ನೊಂದ್ಸಲ ಮಾತಾಡ್ತೀನಿ ನಿನ್ ಹತ್ರ. ಹೆಣ್ಣು ಹುಡುಗಿ ಜಿರ್ಲೆಗೆ ಎದ್ರಕೊಂಡು ಓಡೋಗೋ ಅಂತ ಹೆಂಗಸರಿದಾರೆ ನಮ್ಮಲ್ಲಿ, ಈ ಅಮ್ಮ ಹೊಸಕ್ ಬಿಟ್ಲಂತ ಹಂಗೆ ಅದನ್ನ. ಒಳಗಡೆ ಹೋಗಿ ಏನಾದ್ರು ಮಾಡುತ್ತೇನೋ ಸಣ್ಣ ಮಕ್ಕಳಿಗೆ ಅಂತ ನಾನ್ ಹಾ ಮಾಡಿದೆ ಅಲ್ವಾ. ಈಗ ನನಗೆಲ್ಲ ಕಾಲಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ತರ ಆಗಿದೆ ಗುರುಜಿ. ಆಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ, ಆಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಇನ್ನೊಂದು ವಿಷಯ ಕೇಳ್ಕೋ ಗುರುಜಿ, ನಿನಗೆ ಮೊದಲನೆಯ ಶತ್ರು ಯಾರು ಗೊತ್ತಾ? ನಿನ್ ಮಗನೆ. ನೀನ್ ಏನಾರು ಹೇಳಿದಾಗ ಅವ್ನು ನೋಡೋ ಸ್ಟೈಲ್ ನೋಡ್ಬಿಟ್ಟೆ ನಿನಗೆ ಎದ್ರಕೊಳಕಾಗತ್ತೆ. ಏನ್ ಹಿಂಗ್ ನೋಡ್ತಾನ ನನ್ನ ಅಂತ ಗುರುಜಿ? ನಾ ಅಂತ ಇರ್ತೀನಿ ರೌಡಿ ತರ ನೋಡ್ತಲ್ಲ, ರೌಡಿನೇ ಆಗ್ತೇನಂತ ನಾ ಎಷ್ಟೋ ಸಲ ಅಂದಿದ್ದೀನಿ. ಈಗೇನಮ್ಮ ನಕ್ಷತ್ರಕ್ಕೆ ಎಷ್ಟು ಬೇಕು ಐಡೆಂಟಿಫೈ ಸಿಕ್ತಾ? ಹೌದು ಗುರುಜಿ. ಒಪ್ಕೋಬೋದಾ? ಹೌದು ಒಪ್ಕೋಬಹುದು. ಈಗ ನಾನು ಹುಡುಗನ್ ನೋಡಿಲ್ಲ, ಅವ್ರ ಮನೆ ನೋಡಿಲ್ಲ, ಇಷ್ಟು ಐಡೆಂಟಿಫೈ ಸಾಕಾ? ಹೌದು ಒಪ್ಕೋಬೋದಲ್ಲ. ಒಪ್ಕೋಬಹುದು. ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದ್ರೆ ಇದಕ್ಕೆ ಉತ್ತರ ಸಿಕ್ಲಿ ಅಂತ. ಯಾಕೆ ನಕ್ಷತ್ರ ಬೇಕು, ಯಾಕೆ ನಕ್ಷತ್ರ ತಿಳ್ಕೊಬೇಕು? ನಾವು ತಿಳ್ಕೊಂಡೇ ಇಲ್ಲಪ್ಪ, ನಾವು ಬದುಕಿಲ್ವಾ, ಆಸ್ತಿ ಮಾಡಿಲ್ವಾ? ಅರೆ ಮಾಡ್ರಿ, ಆಸ್ತಿ ಯಾರಿಗೆ ಬೇಡ, ಏನ್ ಬೇಕಾದ್ರು ಮಾಡ್ಕೊಳ್ಳಿ, ತಿನ್ನಕ್ಕಾಗಲ್ಲ, ತಿನ್ನೋದು ಊಟನೇ. ಏನಮ್ಮ ಹೌದು ಹೌದು, ಆಸ್ತಿ ತಿನ್ನಕ್ಕಾಗತ್ತಾ? ಹಣ ತಿನ್ನಕ್ಕಾಗತ್ತಾ? ಊಟನೇ ತಿನ್ನೋದು. ಆದ್ರೆ ಹಣ ಆಸ್ತಿ ಬದುಕೋಕ್ ಬೇಕು. ಈಗ ಮಗುನ ಇವರು ಕುಟುಂಬದಲ್ಲಿ ಒಬ್ಬನೇ ಮಗ, ಚೆನ್ನಾಗಿ ಓದ್ಲಿ ಅಂತ ಇವರು ಊರು ಬಿಟ್ಟು ಬಂದಿದ್ದಾರೆ.
ಇವರು ಫಾರಿನ್ಗೆ ಹೋದ್ರು ಅವನು ಅಷ್ಟೇನೆ. ಯಾಕೆ ಅಂದ್ರೆ ಸ್ಟೀಲ್ ಪಾತ್ರೆ ಎಲ್ಲಿಗೆ ತಗೊಂಡವ್ರು ಚೇಂಜ್ ಆಗತ್ತೇನಮ್ಮ? ನೀರೊಳಗಡೆ ಇಟ್ಟರೆ ಇಲ್ಲ, ದೇವಸ್ಥಾನಕ್ಕೆ ಹೋದ್ರೆ ಇಲ್ಲ. ಮತ್ತೆ ಯಾಕೆ ನಾವು ಪರದಾಡೋದು ಅಮ್ಮ? ಕೇಳಿಸ್ಕೊಂಡ್ಯಾ? ಒಂದ್ ನಿಮಿಷ ನೀನು ಹೋಲ್ಸಲ್ ಆಗಲ್ಲ, ಐದೂವರೆ ಪೂರ್ತಿ ಕಾರ್ಯಕ್ರಮ ಮುಗಿದ್ರು ಸಾಕಾಗಲ್ಲ. ವಿಷಯ ತಿಳ್ಕೊ, ಜ್ಯೇಷ್ಠ ನಕ್ಷತ್ರದ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದ್ದಾರೆ, ತಂದೆ ತಾಯಿ ಜೊತೆಯಲ್ಲಿ ಹುಟ್ಟಿದವರು ನಿಮ್ಮಪ್ಪ ಅಮ್ಮ ನಿಮ್ಮ ಮಾವ ಅತ್ತೆ, ಇಷ್ಟು ಜನದ ಒಳಗಡೆ ಸೇರ್ಕೊಂಡಿರುತ್ತೆ ಜ್ಯೇಷ್ಠ ನಕ್ಷತ್ರ. ಇದಕ್ಕೆ ಅಲೆಮಾರಿ ಜೀವನ ಅಂತ ಹೇಳ್ತಾರೆ. ಎಲ್ಲ ಇದ್ದು ಊರೂರು ಖಾಲಿ ಮಾಡಿಕೊಂಡು ಅಲ್ಲ ಇಲ್ಲ ಅಲ್ಲಿರೋದ ಇಲ್ಲಿರೋದ ಅದನ್ನ ಮಾಡೋದ ಇದನ್ನ ಮಾಡೋದ ಇದನ್ನ ತಿನ್ನೋದ ಅದನ್ನ ಬೇಡವ, ಈ ರೀತಿಯಾಗಿ ಜಗಳ ಗಂಟಿ ಜೀವನ ಅಂದ್ರೆ ಜ್ಯೇಷ್ಠ ನಕ್ಷತ್ರ. ಇದು ನೋಡು ಯಾರ ತಪ್ಪು? ಈಗ ನಿಮ್ದ ಮಗು ಹುಟ್ಟಿದ್ದ, ಯಾರ ತಪ್ಪು? ಯಾರ್ದಮ್ಮ ತಪ್ಪು? ಹಾ ನೋಡಮ್ಮ, ಇನ್ಮೇಲೆ ದಯವಿಟ್ಟು ಹುಡುಗನ ಬೈಬೇಡ, ಬೇಜಾರು ಮಾಡ್ಕೋಬೇಡ, ಕೋಪ ಮಾಡಬೇಡ. ಆ ಮಗುಗೆ ನಿಜವಾಗ್ಲು ಕಾಲ್ ಮುಟ್ಟಿ ಗಂಡ ಅಂಟಿ ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ, ತಪ್ಪಾಯ್ತು ತಂದೆ, ಅವನ ತಂದೆ ಅನ್ಬೇಕು ನೀವು. ಯಾಕೆ ಅಂದ್ರೆ 15 ವರ್ಷ ಹುಡುಗನ ಹೀಗೆ ಎಳ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ, ನಿಮ್ ತರ ತಂದೆ ತಾಯಿಗಳು ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟು ಕೋಟಿ ಜನ ಮಕ್ಕಳನ್ನ ಈ ರೀತಿಯಾಗಿ ಹಡ್ಡದಾರಿಗೆ ಎಳ್ಕೊಂಡೋಗಿ ಮಕ್ಕಳಿಗೊಂದು ದೊಡ್ಡ ಭಾರ ಹಾಕಿ ಇವರು ಅನುಭವಿಸ್ಕೊಂಡು ಯಾ ಪುರುಷಾರ್ಥಕ್ಕೆ ಮತ್ತೆ ಜೀವನ ಬೇಕು? ಬೇಜಾರು ಮಾಡ್ಕೋಬೇಡ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮಗು ಕರ್ಕೊಂಡು ಅಷ್ಟು ಸುಲಭ ಬಗ್ಗೋದು ಅಲ್ಲ, ಅವನು ಬರ್ತಾನೆ ನಂಗೆ ಗೊತ್ತಿಲ್ಲ. ನೀವು ಗಂಡ ಹೆಂಡತಿ ಒಂದ್ ನಿಮಿಷ ಅದಕ್ಕೆ ನೀವು ಗಂಡ ಹೆಂಡತಿ ಪ್ಲಸ್ ಅವನು ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು, ಬೆಳಗ್ಗೆ ಅಥವಾ ಸಂಜೆ ಪ್ರಾರ್ಥನೆ ಮಾಡೋ ಒಂದು 2 ನಿಮಿಷ ಬರೋದು, ಬಾಳಿಯಲ್ಲಿ ಊಟ ಕೊಡೋವನಿಗೆ, ಆಮೇಲೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಕರ್ಕೊಂಡು ನೀನು ಅವನ್ನ ಒಂಚೂರು ವಾಕ್ ಮಾಡು, ಒಂದು 1.25 ಗಂಟೆ ಓಡಾಡಿಸು ಚೆನ್ನಾಗಿ ಖುಷಿ ಖುಷಿಯಾಗಿ. ಆಮೇಲೆ ಅವನಿಗೆ ಹಾಲು ಹಸಿ ತರಕಾರಿ ಬೇಯಿಸಿದ್ದು ಇದನ್ನು ಕೊಡು, ಸ್ವಲ್ಪ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಆಮೇಲೆ ನೀವು ಗಂಡ ಹೇಳ್ತಿ ಆ ಮಗು ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಲಕ್ಷ್ಮಿ ಅಂತ. ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಸರು ಮತ್ತು ನಕ್ಷತ್ರ ತಿಳಿಸಿ. ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಹೆಸರು ನಕ್ಷತ್ರ ತಿಳಿಸಿ. ಅವ್ರ ಹೆಸರು ರೇವಂತ್ ಅಂತ ಮೇಡಮ್, ಸ್ವಾತಿ ನಕ್ಷತ್ರ ಮೇಡಮ್. ಓಕೆ, ಮಾತನಾಡಿ ಗುರುಜಿ ಅವರೊಂದಿಗೆ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಏನ್ ಮಾಡ್ತಾ ಇರೋದು ತಾವು? ನಾವು ಮನೆಯಲ್ಲೇ ಇರ್ತೀವಿ ಸ್ವಾಮಿ. ಏನ್ ಓದಿದ್ದೀರಮ್ಮ? ನಾವು SLC ಓದಿರೋದಷ್ಟೇ ಸ್ವಾಮಿ. ಎಷ್ಟು ವರ್ಷ ಆಯ್ತಮ್ಮ ಮದ್ವೆ ಆಗಿ? ನಮ್ 20 ವರ್ಷ ಆಯ್ತು ಗುರುಜಿ. ಏನ್ ಮಾಡೋದು ನಿಮ್ಮ ಯಜಮಾನ್ರು? ಅವರು ಕಾರ್ ಡ್ರೈವಿಂಗ್ ಮಾಡ್ತಾರೆ ಗುರುಜಿ. ಎಷ್ಟು ವರ್ಷದಿಂದ? ಅವರು ಒಂದು 20-25 ವರ್ಷದಿಂದ ಅದೇ ಕೆಲಸದಲ್ಲಿ. ಪರವಾಗಿಲ್ವಾ? ನೆಮ್ಮದಿ ಆರೋಗ್ಯ ಇದೆಯಾ? ಏನು ಇಲ್ಲ ಗುರುಜಿ, ಲಾಸ್ಟ್ ಟೈಮ್ ಫೋನ್ ಮಾಡಿದ್ವಿ, ನಾವು ಮಾತಾಡಿದ್ವಿ. ಏನ್ ಹೇಳಿದ್ದೆ ನಾನು? ಮನೆ ಬಗ್ಗೆ ಸ್ವಲ್ಪ ಹೇಳಿದ್ರಿ ಗುರುಜಿ, ಮಕ್ಳ ಬಗ್ಗೆ ಮನೆ ಬಗ್ಗೆ ಸ್ವಲ್ಪ ಹೇಳಿದಿರಿ. ಸರಿ, ಅದನ್ನ ಮಾಡ್ಬೇಕ್ ತಾನೆ? ಇಲ್ಲ, ಸ್ವಂತ ಮನೆ ಗುರುಜಿ ನಮ್ದು. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀವಿ, ನಮ್ ಸಾಲ ತುಂಬಾ ಆಗ್ಬಿಟ್ಟಿದೆ. ಏನ್ ಮಾಡೋಣ ಈಗ ಅಂತ ನಿನ್ನ ಅಭಿಪ್ರಾಯ ಏನಮ್ಮ? ಈಗ ನಾನು ಅಲ್ಲಿಗೆ ಬರೋದಾ, ನೀವ್ ಇಲ್ಲಿಗೆ ಬರೋದಾ, ಏನ್ ಮಾಡ್ಬೇಕು? ನೀವ್ ಬರೋದಲ್ಲ ಗುರುಜಿ. ಮತ್ತೆ ಇನ್ನೇನ್ ಮಾಡೋದಪ್ಪ? ಈಗ ಡಾಕ್ಟ್ರೇ ಮನೆಗೆ ಹುಡ್ಕೊಂಡು ಹೋಗ್ಬೇಕು, ನಿನ್ ಹೊಟ್ಟೆ ನೋವಿದ್ಯಾ? ನಿನ್ಗೆ ಊಟ ಮಾಡಕ್ಕಾಗತ್ತ? ಆ ಮಟ್ಟಕ್ಕೆ ಕೇಳ್ತಿದ್ಯಲ್ಲ ತಾಯಿ. ಆವಾಗ ಹೇಳಿದ್ದೀನಿ, ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ, ನಿಮ್ಮ ಜೀವನದ ರಹಸ್ಯ ತಿಳ್ಕೊಳ್ಳಿ. ಸಮಸ್ಯೆ ಇದ್ರೆ ಯಾರು ಪಕ್ಕದ ಮನೆಯವ್ರು ಬಂದು ದುಡ್ಕೊಡಲ್ಲ. ನಿಮ್ಮ ಸಮಸ್ಯೆಯನ್ನ ನೀವೇ ಮಾಡ್ಕೊಂಡಿರೋದೇ ಹೊರತು ದೇವರು ಕೊಟ್ಟಿರಲ್ಲ. ಸಮಸ್ಯೆ ಯಾವುದು ಅಂತ ನಿಮ್ಮ ಮಕ್ಕಳ ಮೂಲಕ, ನೀವು ವಾಸ ಮಾಡೋ ಮನೆಯ ಮೂಲಕ ತಿಳ್ಕೊಬೇಕೇ ಹೊರತು ಕೂತು ಜಾಗದಲ್ಲೇ ಕೇಳೋದು ದಯವಿಟ್ಟು ತಪ್ಪು. ಸ್ವಲ್ಪ ಸೋಮಾರಿತನ ಅಂತ ಹೇಳ್ಕೋಬೇಕಾಗತ್ತೆ. ಈ ಸೋಮಾರಿತನ ನಮ್ಗೆ ಎಲ್ಲಿವರೆಗೂ ಹೋಗಲ್ವೋ, ಕುಟುಂಬದಲ್ಲಿ ನೆಮ್ಮದಿ ಸಿಗಲ್ಲ. ಬೇಜಾರು ಮಾಡ್ಕೋಬೇಡಿ, ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ ದಯವಿಟ್ಟು. ನಮಸ್ಕಾರ, ಹಲೋ, ಹಲೋ, ನಮಸ್ಕಾರ, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತನಾಡಿ ದಯವಿಟ್ಟು. ಹಲೋ, ನಮಸ್ಕಾರ, ತಮ್ಮ ಹೆಸರು ತಿಳಿಸಿ. ಹಲೋ, ಹಲೋ, ಮಾತನಾಡಿಮ್ಮ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನಿಮ್ಮ ಹೆಸರು ನಕ್ಷತ್ರ ತಿಳಿಸಿ. ಹಲೋ ಗುರುಗಳೇ. ಹಾ ಹೇಳಮ್ಮ. ನಾ ವಿಜಯಲಕ್ಷ್ಮಿ ಅಂತ ಶಿಕಾರಿಪುರದಿಂದ. ಹಾ ಹೇಳಪ್ಪ. ಮಗನ ಬಗ್ಗೆ ಕೇಳಬೇಕಾಯ್ತು. ಏನ್ ಮಗನ ನಕ್ಷತ್ರ ಏನು? ಮಗನ ಹೆಸರು ಧನಸ್ಸು ನಕ್ಷತ್ರ. ಧನಸ್ಸು ನಕ್ಷತ್ರ. ಹಲೋ, ಹಲೋ, ಒಂದ್ ನಿಮಿಷ. ಧನಸ್ಸು ನಕ್ಷತ್ರ ಇಲ್ಲ ತಾಯಿ, ಧನಸ್ಸು ರಾಶಿ ಅದು. ಹಲೋ, ನಕ್ಷತ್ರ ಯಾವ್ದಮ್ಮ? ಮೂಲ ನಕ್ಷತ್ರನಾ? ಧನು ರಾಶಿ.
ನಕ್ಷತ್ರ ಪುಷ್ಯ ನಕ್ಷತ್ರ. ಏನೇನೋ ಹೇಳ್ತೀಯಮ್ಮ ತಾಯಿ, ದಯವಿಟ್ಟು ಕರೆಕ್ಟ್ ಆಗಿ ಇನ್ನೊಂದ್ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಇನ್ನೊಮ್ಮೆ ಕರೆ ಮಾಡು. ತಪ್ಪು ತಪ್ಪು ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಒಳ್ಳೇದಾಗ್ಲಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಗುರುಜಿ. ಹೇಳ್ತಿದ್ರಿ ನಕ್ಷತ್ರದ ಬಗ್ಗೆ. ಈಗ ಈ ನಕ್ಷತ್ರದ ವಿಷಯಕ್ಕೆ ಇಷ್ಟೊಂದೆಲ್ಲ ನಾನು ಏನಕ್ಕೆ ಕೇಳ್ತೀನಿ ಅಂದ್ರೆ, ಈ ಉದ್ದೇಶಕ್ಕೆ ಇದನ್ನ ಯಾರಾದ್ರೂ ಸುಮಾರು ಜನ ಅನ್ಕೋತಾರೆ, ಕೇಳೋದು ನಮ್ದು, ನಮ್ಮಪ್ಪಂದು, ನಮ್ಮ ತಾತಂದು, ಮನೆ ಕಟ್ಟಿರೋದು, ಎಲ್ಲಿರೋದು, ಎಲ್ಲಿಗೆ ಬಂದ್ರಿ, ಇದೆಲ್ಲ ಕೇಳ್ತಾರೆ ಅಂತ ಅನ್ಸತ್ತಲ್ವ? ಹೌದು ಗುರುಜಿ, ಅನ್ಕೊಳ್ತಾರೆ. ಈಗ ಇದೆಲ್ಲ ಯಾಕೆ ಬೇಕು ಅನ್ಸತ್ತೆ ನಿನ್ ಪ್ರಕಾರ? ನಾನು ಯಾಕೆ ಇದೆಲ್ಲ ಕೇಳಬೇಕು? ತಿಳ್ಕೊಂಡಿರ್ಬೇಕು ಪ್ರತಿಯೊಂದನ್ನು ಕೂಡ. ಯಾಕೆ ಸಮಸ್ಯೆ ಬರುತ್ತೆ ಅನ್ನೋದಾದ್ರೆ ನಾವು ಅದನ್ನೆಲ್ಲ ತಿಳ್ಕೊಳ್ಬೇಕಾಗಿದ್ರೆ ಕಾರಣವನ್ನ ತಿಳ್ಕೋಬೇಕು ಅಲ್ವನ್ಮ. ಇಷ್ಟಕ್ಕೆಲ್ಲ ಒಂದೇ ವಿಚಾರ, ಕಾರಣ. ನಾವು ಹುಟ್ಟಿದ್ದಕ್ಕೆ ಕಾರಣ, ಮದುವೆ ಮಾಡ್ಕೊಳಕ್ ಒಂದ್ ಕಾರಣ, ಮಗು ಮಾಡ್ಕೊಳಕ್ ಒಂದ್ ಕಾರಣ, ಮನೆ ಕಟ್ಟಕ್ ಒಂದ್ ಕಾರಣ, ನಾವು ಬದುಕಕ್ ಒಂದ್ ಕಾರಣ, ನಮ್ಮ ಜೀವನಕ್ಕೊಂದು ಕಾರಣ. ಹೌದಾ? ಹೌದು ಗುರುಜಿ. ಈ ಕಾರಣ ತಿಳಿಬೇಕು ನಾವು, ಕಾರಣ ಹೇಳಬೇಕು ಹೇಳೋರು, ಅವ್ರು ಹೇಳೋರು ಹೇಳ್ತಾ ಇಲ್ಲ, ಕೇಳೋರು ಹೇಳ್ತಾ ಇಲ್ಲ. ಈಗ ನಮ್ಮ ಪ್ರಪಂಚ ಓಡ್ತಾ ಇದೆ ಅಂತಾರೆ, ಅದ್ ಎಲ್ ಓಡ್ತಾ ಇದೆಯೋ ನಂಗೆ ಗೊತ್ತಿಲ್ಲ. ಓಡ್ತಾ ಇದೀನಮ್ಮ? ಇಲ್ಲ ಗುರುಜಿ. ಇದನ್ನ ಹೆಂಗ್ ಓಡ್ತಾ ಇದೆ ಅಂತ ಹೇಳ್ಬಾರ್ದು, ವೀಲ್ ಇಲ್ಲದ ವೆಹಿಕಲ್ ಅಂತ ಹೇಳ್ಬೋದು. ಹೌದು, ಹಾಗೆ ಹೇಳ್ಬೋದು. ಕಲ್ಪನೆಯಲ್ಲಿ ಓಡ್ತಾ ಇದೆ, ನಿಜ ಜೀವನದಲ್ಲಿ ಓಡ್ತಾ ಇಲ್ಲ ಅದು. ಹೌದು ಅಲ್ವಾ? ಆದ್ರೆ ನಾವು ಸಾಕಷ್ಟು ಜನ ಹೇಳ್ಕೊಳ್ತೀವಿ, ಹೆಮ್ಮೆ ಪಟ್ಕೊಂಡು ಹೇಳ್ಕೊತೀವಿ, ನಾವು ತುಂಬಾ ಮುಂದುವರೆದಿದ್ದೀವಿ. ಅಪ್ರಾಣೆ ಇಲ್ಲ, ಹಿಂದಕ್ಕೂ ಹೋಗಕ್ಕಾಗಲ್ಲ, ಮುಂದಕ್ಕೂ ಹೋಗ್ತಾ ಇಲ್ಲ, ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ಪರದಾಡ್ತಾ ಇದ್ದೀವಿ. ಯಾಕೆ? ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಂಡೇ ಬದುಕ್ತಾ ಇದ್ದೀವಿ. ಏನ್ ಹೇಳ್ತೀಯಮ್ಮ? ಹೌದು ಗುರುಜಿ, ನಾವು ಸರಿ ಇಲ್ಲ, ನಾವು ಹುಟ್ಟಿ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ದೇವ್ರು ಸರಿ ಇಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ, ನಮ್ಮ ದಾಂಪತ್ಯ ಸರಿ ಇಲ್ಲ, ಹುಟ್ಟಿದ ಮಕ್ಕಳು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಸರಿಯಾಗಿರೋದು ಯಾವುದು? ಈ ಪ್ರಶ್ನೆಗೆ ಉತ್ತರ ಯಾವತ್ತಮ್ಮ? ತಿಳ್ಕೊಂಡಾಗ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡೋಣ. ಈ ನಕ್ಷತ್ರಕ್ಕೆ ಇರ್ತಕ್ಕಂಥ ಒಂದು ವಿಚಾರ, ಧನಿಷ್ಠ ನಕ್ಷತ್ರ ಇದು ತುಂಬಾ 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 ದುರಂತವಾಗಿರುವಂತ, ಯಾರು ನಿರೀಕ್ಷೆ ಮಾಡದೇ ಇರತಕ್ಕಂಥ ನಕ್ಷತ್ರ, ಬೇಕೇ ಬೇಕು ಅಂತ ತಿಳ್ಕೊಳ್ಬೇಕಾದಂತ ಒಂದು ಮಾಹಿತಿ ಕೊಡ್ತಕ್ಕಂಥ ನಿಜವಾದ ನಕ್ಷತ್ರ ಧನಿಷ್ಠ. ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಯಾರೇ ಇರಲಿ ಧನಿಷ್ಠ ನಕ್ಷತ್ರದ ಇದ್ದರೆ ಸ್ವಲ್ಪ ಗಮನಿಸ್ಕೊಳ್ಳಿ. ನಿಮ್ಮ ವಂಶದ ಇತಿಹಾಸ ನಂಬರ್ ಒನ್, ಮಗುವಿನ ಇತಿಹಾಸ ನಂಬರ್ ಟೂ. ಪೂರ್ಣವಾದ ವಿವರಣೆಯನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಟೈಮ್ ತಗೊಳತ್ತೆ. ಇದನ್ನು ತಿಳ್ಕೊಬಹುದು, ತಿಳ್ಕೊಂಡಾಗ ನಿಮ್ಗೆ ಸತ್ಯ ಅರ್ಥ ಆಗ್ಬೋದು. ಇಷ್ಟೊಂದೆಲ್ಲ ಸಮಸ್ಯೆ ಇದೆಯಾ ಈ ಧನಿಷ್ಠ ನಕ್ಷತ್ರ ಅಂದ್ರೆ? ಎಲ್ಲಾ ನಕ್ಷತ್ರನೂ ಸಮಸ್ಯೆಯೇನೆ. ಒಳ್ಳೆ ನಕ್ಷತ್ರ ಜೀವನದಲ್ಲಿ, ಪ್ರಪಂಚದಲ್ಲಿ, ಇತಿಹಾಸದಲ್ಲಿ, ಪಂಚಾಂಗದಲ್ಲಿ, ವೇದದಲ್ಲಿ, ಉಪನಿಷತ್ತಲ್ಲಿ, ಧರ್ಮ ಸಿದ್ಧಾಂತದಲ್ಲಿ ಎಲ್ಲೂ ಇಲ್ಲ. ಒಳ್ಳೆಯದು ಅನ್ನೋದು ಯಾವುದರಲ್ಲೂ ಇಲ್ಲ. ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ನಮ್ಮ ಮನಸ್ಸಿಗೆ ಬಂದಂತೆ, ನಮ್ಮ ನಮ್ಮ ಅನುಭವಕ್ಕೆ ತಕ್ಕಂತೆ ಹೇಳತಕ್ಕಂತ ಒಂದು ವಾದ ವಿವಾದಗಳು. ನಾನು ಹೇಳಿದ್ದೆ ಸರಿ, ನೀನು ಹೇಳಿದ್ದೆ ಸರಿ, ಇನ್ನೊಬ್ರು ಹೇಳಿದ್ದೆ ಸರಿ, ಇದೆಲ್ಲ ಸೇರಿ ಒಂದು ಕ್ವಶನ್ ಮಾರ್ಕ್ ಆಗತ್ತೆ. ಯಾವುದು ಸರಿ ಅಂತ ಆಗೋದೇ ಇಲ್ಲ. ಕಾರ್ಯಕ್ರಮ ಮುಗಿದೋಗುತ್ತೆ, ಮುಂದೆ ನೋಡೋಣ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಟ್ಟು ತೋರಿಸ್ಬಿಟ್ಟು ಇಟ್ಬಿಡ್ತಾರೆ. ಹೌದು, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸಿನ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೆಸರು ಮತ್ತು ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ, ಮಕರ ರಾಶಿ. ಹೆಸರು? ನಯನ. ಓಕೆ, ಮಾತನಾಡಿ ಗುರುಜಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ನಯನ ಯಾರು? ಮಗಳು. ಶ್ರವಣ ನಕ್ಷತ್ರ ಯಾರು? ಮಗಳು. ಎಷ್ಟು ವಯಸ್ಸು? 28. ಏನ್ ಮಾಡ್ತಿದ್ದಾಳೆ? MBA ಆಗಿ ಜಾಬ್ ಮಾಡ್ತಿದ್ದಾರೆ ಸರ್. ಈಗ ಏನ್ ಆಗ್ಬೇಕು? ಮದುವೆ ಮಾಡೋದು ಇದು ನೋಡ್ತಾ ಇದೀವಿ. ಯಾರಿಗೆ ಮದುವೆ ಮಾಡೋದು? ಮಗಳಿಗೆ. ಮಾಡಕ್ ಆಗಲ್ಲ ಅಂತ ಹೇಳ್ಬಹುದು ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳಲಿಲ್ಲ. ನೀವು ಮದುವೆ ಇನ್ನು 20 ವರ್ಷ ಆದ್ರೂ ಮಾಡಕ್ಕಾಗಲ್ಲ ಅವಳಿಗೆ ಅಂತ ತಪ್ಪು ಮಾಡಿಟ್ಟಿದ್ರಲ್ಲ. ನೀವೊಂದಷ್ಟು ತಲೆ ಮೇಲೆ ಕಲ್ಲು ಹೊತ್ಕೊಂಡು ಅವಳಿಗೆ ತಲೆ ಮೇಲೆ ಒಂದು ಕಲ್ಲು ಒರೆಸಿ. ಅಲ್ಲ, ಶ್ರವಣ ನಕ್ಷತ್ರ ಅಂತ ಗೊತ್ತು, ನಯನ ಯಾರಿಲ್ಲಿ? ಮಗಳು. ಯಾಕೆ ಆ ಹೆಸರಿಟ್ರಿ? ಶ್ರವಣ ನಕ್ಷತ್ರಕ್ಕೆ ನಾ ಅಕ್ಷರ ಯಾಕೆ ಬಂತು? ಮೊದ್ಲೇ ಹೇಳಿದ್ರು, ಅವ್ರು ಇಟ್ಟಿದ್ದಾರೆ. ಯಾರಿಟ್ಟವ್ರೆ? ಪಕ್ಕದ ಮನೆಯವರ? ನೀವ? ನಿಮ್ಮ ಮಗಳು ತಾನೇ ಅವಳು? ಹೌದು ಹೌದು. ನಿಮ್ಮ ಮಗಳ ನಕ್ಷತ್ರ ಶ್ರವಣ ಅಂತ ಗೊತ್ತು ತಾನೆ? ಹೌದು. ನಯನ ಅಂತ ಯಾಕೆ ಬಂತು ಅಂತ ಕಾರಣ ಕೇಳ್ತೀನಿ. ಚೆನ್ನಾಗಿದೆ ಅಂತ ಇಟ್ಟಿದ್ದ? ಸಿನಿಮಾ ಸೀರಿಯಲ್ ನೋಡಿ ಇಟ್ಟಿದ್ದ? ಪುಸ್ತಕ ನೋಡಿ ಇಟ್ಟಿದ್ದ? ಏನಕ್ಕೆ ಕಾರಣ ಏನು? ಯಾವ್ರಪ್ಪ ಪುಣ್ಯಾತ್ಮ ಅವನು, ಅವ್ರಿಗೆ ಹೇಳಿರೋದೇ ಸರಿ ಇಲ್ವೋ, ನೀವು ತಿಳ್ಕೊಂಡಿರೋದೇ ಸರಿ ಇಲ್ವೋ?
ಈಗ ನೀವು ಇದನ್ನ ಇಲ್ಲಿವರೆಗಾಯ್ತು, ಈ ಅಕ್ಷರಕ್ಕೆ ಈ ನಕ್ಷತ್ರಕ್ಕೆ ಅನ್ವಯ ಸಂಬಂಧ ಇದೆ ಇಲ್ಲ ಅಂತ ಗೊತ್ತೇ ಇಲ್ಲ ನಿಮ್ಗೆಲ್ಲ? ಯಾವಾಗಣ್ಣ ತಿಳ್ಕೊಳ್ಳೋದು? ದಯವಿಟ್ಟು ಮದುವೆ ಮಾಡೋಕ್ಕಿಂತ ಮುಂಚೆ ಆ ಹುಡುಗಿ ಹಣೆ ಬರ ಸರ್ ಮಾಡಪ್ಪ. ಹಣೆ ಬರ ಅಂದ್ರೆ ಏನು? ನಕ್ಷತ್ರ ತಕ್ಕಂತೆ ನಕ್ಷತ್ರ. ಒಂದ್ ನಿಮಿಷ ಕೇಳ ನೋಡು, ಇಲ್ಲೇ ಬರ್ಕೊಳಕ್ ರೆಡಿ ಇರ್ತಾರಲ್ಲಪ್ಪ ಇವರು. ನಾನು ಪಂಚಾಂಗ ಇಟ್ಕೊಂಡಿದ್ದೀನಿ ಇಲ್ಲಿ 28 ವರ್ಷ ರಾಂಗ್ ಅಡ್ರೆಸ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈಗಲೇ ಕೇಳ್ತೀಯಲ್ಲಣ್ಣ. ನಾನು ಅದೆಲ್ಲ ಹೇಳಲ್ಲ. ಒಂದು ವಿಷಯ ತಿಳ್ಕೊ, ನಾ ಅಕ್ಷರಕ್ಕೂ ಮೊದಲನೇ ಎಸ್ ಅಕ್ಷರಕ್ಕೂ ನಿಮ್ಮ ಹುಡುಗಿಗೆ ಬರ್ತಕ್ಕಂಥದ್ದು ಎಸ್ ಅಕ್ಷರ. ಶೋಭಾ, ಶೋಭಿತ, ಶಂಕಷ ಅಲ್ವಾ? ನೀನ್ ಇಟ್ಟಿರ್ತಕ್ಕಂಥದ್ದು ನಾ. ಹೌದು, ಈ ಎನ್ಗೂ ಎಸ್ಗೂ ಬದ್ಧ ವೈರತ್ವ. ಹೌದು, ಹಾ ಅದನ್ನು ಹೌದು ಅಂತೀಯಲ್ಲಣ್ಣ. ಎಲ್ಲ ಹೌದು ಹೌದು ಅಂದ್ರೆ ನೀನ್ ತಿಳ್ಕೊಂಡೆ ಏನು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ನಮ್ಗೆ ಎಸ್ ಗೊತ್ತಾಗಿಲ್ಲ, ನಾ ಅಂತ ಹೇಳೋದಲ್ಲ, ನಾ ಅಂತ ಇಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಇದು ತಪ್ಪಾಗೋಗಿದೆ ಪಾಪ. ಅವ್ರು ಹೇಳೋದ ತಪ್ಪು, ಅವ್ರು ಯಾವ ಮೂಡಲ್ಲಿ ಇದ್ರು ಅಥವಾ ನೀವ್ ಯಾವ ಮೂಡಲ್ಲಿ ಕೇಳಿಸ್ಕೊಂಡ್ರು, ಒಟ್ಟ ನಾ ಹುಡುಗಿ ಅನುಭವಿಸ್ತಾ ಇದೆ. ಮಾನಸಿಕವಾಗಿ ನೀವೇನೇ ಮದುವೆ ಮಾಡ್ತೀನಿ ಅಂದ್ರು, ಯಾವುದೇ ಹುಡುಗ ಬಂದ್ರು, ಅವಳು ಹೇಗಿರ್ತಾಳೆ ಅಂದ್ರೆ ರಿಯಾಕ್ಟ್ ಕೊಡಲ್ಲ. ನೋಡಮ್ಮ ಡ್ರೆಸ್ ಹಾಕೋ, ಆ ಹುಡುಗ ಬಂದಿದ್ದಾನೆ ಕಾಫಿ ಕೊಡು ಅಂದ್ರೆ ಅಲ್ಲೇ ತಂದು ಟೇಬಲ್ ಮೇಲೆ ಇಟ್ಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೋತಾಳೆ ಅಷ್ಟೇ. ನೀವು ಏನಮ್ಮ ಅಂದ್ರೆ ಏನು ನಿಮ್ಮ ಇಷ್ಟ ಏನಮ್ಮ ನಂಗೆ ಗೊತ್ತಿಲ್ಲ. ಈಗ ಹೆಂಗ್ರಿ ಮದುವೆ ಮಾಡ್ತೀರಾ? ಅವಳು ತೀರ್ಮಾನ ಮಾಡ್ಕೊಂಡ್ಬಿಟ್ಟಾಳೆ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಈ ಪ್ರಪಂಚದಲ್ಲಿ ಹುಟ್ಟಿದ್ದು ಸೂಕ್ತ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಓದ್ಬೇಕು, ಓದ್ದೆ ಪ್ರಯೋಜನ ಇಲ್ಲ ಅಂತ ಮಾನಸಿಕವಾಗಿ ಅನುಭವಿಸ್ತಾ ಇದೆ ಹುಡುಗಿ. ಈಗ ಯಾರು ಕೊಟ್ಟಿದ್ದು ಹುಡುಗಿಗೆ ಪನಿಷ್ಮೆಂಟು ಅಲ್ವಾ? ನೀವು ಅನುಭವಿಸ್ತೀರಾ, ಆ ಹುಡುಗಿಗೂ ಅನುಭವಿಸ್ತೀರಾ. ಅಪ್ಪಿ ತಪ್ಪಿ ಮದುವೆ ಮಾಡಿದ್ರೆ ಸಿಕ್ಕೋ ಪುಣ್ಯಾತ್ಮ ಪುರೋಹಿತ, ಅದಕ್ಕೂ ಒಂದು ಜಂಟಿ ಹಾಕಿ ಮದುವೆ ಮಾಡ್ಬಿಡ್ತಾರೆ. ಮೊದಲೇ ಜಂಟಿ, ಇನ್ನೊಂದು ಜಂಟಿ. ಇವ್ರಿಗೆ ಗೊತ್ತಿಲ್ಲ, ಪುರೋಹಿತನಿಗೆ ಗೊತ್ತಿಲ್ಲವೋ ಗೊತ್ತಿದೆ ಅಂತ ನಾವು ಹೇಳಂಗಿಲ್ಲ, ಅವ್ರ ಅನುಭವಕ್ಕೆ ತಕ್ಕಂತೆ ಅವ್ರು ಮಾಡಿಟ್ಬಿಡ್ತಾರೆ. ಶುಭ ಮಸ್ತು ಅಂತ ಅರ್ಶನ ಮಚ್ಚಿ ಮದುವೆ ಮಾಡಿಸಿ ವಾದ್ಯ ಊದಿಸಿ ಕಳಿಸ್ಬಿಡ್ತಾರೆ. ಆ ಹುಡುಗಿ ಅಲ್ಲಿ ಹೋಗಿ ತೊಗೊಡಿಸ್ಬೇಕು, ಇದು ಏನಕ್ಕಾರು ಹುಡ್ತೆ ನಾನು ಅಂತ. ಎಂಥ ಕರ್ಮ ನಮ್ಮ ಇದು, ದಯವಿಟ್ಟು ಫಸ್ಟ್ ತಿಳ್ಕೊಳ್ಳಿ. ಮದುವೆ ಮಾಡೋದು ಆಮೇಲೆ ಮಗಳ ಸತ್ಯ ತಿಳ್ಕೊಳ್ಳಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತನಾಡಿ ದಯವಿಟ್ಟು. ಹಲೋ ಹಲೋ ನಮಸ್ಕಾರ ಅಮ್ಮ, ತಮ್ಮ ಹೆಸರು ತಿಳಿಸಿ. ನಮಸ್ಕಾರ, ನಾನು ವೀಣಾ ಮಾತಾಡೋದು ಕಾರವಾರ ಜಿಲ್ಲೆಯಿಂದ. ಹೆಸರು ಮತ್ತು ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ, ವೀಣಾ. ಹಾ ಓಕೆ, ಮಾತನಾಡಿ ಗುರುಜಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ವೀಣಾ ಅವರು, ಏನ್ ಓದಿರೋದು? ನಾನು ಸೆಕೆಂಡ್ ಪಿ ಯು ಆಗಿದ್ದೆ ಗುರುಜಿ. ಏನ್ ಆಗ್ಬೇಕಮ್ಮ? ನನ್ಗೆ ಮನೆ ಮಾಡಿ 2 ತಿಂಗಳಾಯ್ತು. ಮನೆ ಮಾಡ ಮನೆ ಮಾರ ಮನೆ ಮಾಡಿ ಅಂದ್ರೆ ಗೃಹ ಪ್ರವೇಶ ಆಗಿ 2 ತಿಂಗಳಾಯ್ತು. ಹಂಗೆ ಹೇಳ್ಬಿಡು ತಾಯಿ, ಕನ್ನಡ ಸ್ವಲ್ಪ ಕರೆಕ್ಟ್. ಓಕೆ, ಹಾ ಹೇಳಪ್ಪ. ನನ್ಗೆ ಗೃಹ ಪ್ರವೇಶ ಆದಾಗಿಂದ ಮನೇಲಿ ಸ್ವಲ್ಪ ನಿಮ್ದಿನ ಇಲ್ಲ, ಗೃಹ ಪ್ರವೇಶ ಆಗಿ 3ನೇ ದಿನಕ್ಕೆ ಮನೇಲಿ ಚಿನ್ನ ಕೊಳವಾಯ್ತು. ರಿಲೇಷನ್ ಎಲ್ಲ ದೂರ ದೂರ ಆದ್ರು, ಯಾರು ಕದ್ರು ಅಂತ ಗೊತ್ತಾಗಲಿಲ್ಲ. ಈ ತರ ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಾನೆ ಉಂಟು. ಈಗ ನಿಮ್ಗೆ ಮನೆ ಕಟ್ಟಲಿಕ್ಕೆ ಮಾಹಿತಿ ಪುರೋಹಿತರ, ಇಂಜಿನಿಯರ, ನಿಮ್ದ ಮೂರಲ್ಲಿ ಯಾವ್ದು? ಇಂಜಿನಿಯರ್. ಇಂಜಿನಿಯರ್, ಓಕೆ. ನೀವು ನಿಮಗೆ ಇಂಜಿನಿಯರ್ ಮೂಲಕನೇ ಮನೆ ಕಟ್ಟಿಸ್ಬೇಕು ಅಂತ ನಿಮ್ಮ ಆಸೆನಾ, ಅಥವಾ ಮನೆ ಚೆನ್ನಾಗಿರ್ಬೇಕು ನೋಡಕ್ಕೆ ಅಂತ ಆಸೆನಾ, ಆರೋಗ್ಯವಾದ ಮನೆ ಬೇಕು ಅಂತ ಆಸೆನಾ, ಯಾವುದು? ನಮ್ಗೆ ಆರೋಗ್ಯವಾದ ಮನೆ ಬೇಕು ಅಂತ ಆಸೆ ಇತ್ತು. ಅಪ್ರಾಣೆ ಇಂಜಿನಿಯರ್ ಕೇಳ್ಬಿಟ್ಟು ಮಾಡಿದ್ರು. ಅಪ್ರಾಣೆ ನೀವು ತಿಳ್ಕೊಂಡಿದ್ದು ಆಸೆ ಪಟ್ಟಿದ್ದು ಸರಿಯೇ. ಇಂಜಿನಿಯರ್ ಗೆ ಜ್ಯೋತಿಷ್ಯ ಗೊತ್ತಾ ತಾಯಿ? ಗೊತ್ತಿಲ್ಲ ಗುರುಜಿ, ಅವ್ರು ಹೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಿಧಾನ ಕೇಳಿಸ್ಕೊಳ್ಳಿ. ಇಂಜಿನಿಯರ್ ಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಾ ಇಲ್ಲ? ಪುರೋಹಿತರಿಗೆ ಇಂಜಿನಿಯರಿಂಗ್ ಗೊತ್ತಾ ಇಲ್ಲ? ಏನಮ್ಮ, ಪುರೋಹಿತರಿಗೆ ಇಂಜಿನಿಯರಿಂಗ್ ಗೊತ್ತಿಲ್ಲ, ಇಂಜಿನಿಯರ್ಗೆ ಜ್ಯೋತಿಷ್ ಶಾಸ್ತ್ರ ಗೊತ್ತಿಲ್ಲ. ಈಗ ನಾವು ಹೋಗ್ತಾ ಇರೋದೇನು, ಆಯಾ ಹಾಕಕ್ಕೆ 500 ಹತ್ರ, ಪ್ಲಾನ್ ಹಾಕಕ್ಕೆ ಇಂಜಿನಿಯರ್ ಹತ್ರ, ಯಾರು ತಪ್ಪು ಮಾಡ್ಕೋತಾ ಇರೋದು ಈಗ? ಕಟ್ಟಿಸೋರು. ಅಮ್ಮ ತಾಯಿ ಕೇಳಿಸ್ಕೊಂಡಿ ಅಮ್ಮ, ಈಗ ನೋಡಿ ಮದುವೆ ಮನೆ ಕಟ್ಟಿ 2 ತಿಂಗಳು ಆಗ್ಲೇ ಈ ಕತೆ ಆದ್ರೆ ಕತೆ ಹೆಂಗೆ ಬೇಜಾರಾಗತ್ತೆ, ಬೇಜಾರು ಮಾಡ್ಕೋಬೇಡ. ಸರಿಮ್ಮ, ರಸ್ತೆ ಯಾವ ದಿಕ್ಕಿದೆ ಹೇಳಮ್ಮ? ನಮ್ದು ರಸ್ತೆ ಉತ್ತರಕ್ಕೆ ಡೋರ್ ಇದೆ, ರಸ್ತೆ ಪೂರ್ವ ಪಶ್ಚಿಮಕ್ಕಾಗಿ ಇದೆ. ಪೂರ್ವ ಪಶ್ಚಿಮಕ್ ರಸ್ತೆನಾ? ಹೌದು, ಪೂರ್ವ ಪಶ್ಚಿಮ ಅಂದ್ರೆ ರಸ್ತೆ ಇದು ಇದೆ, ಪೂರ್ವ ಸೈಡ್ ಪಶ್ಚಿಮಕ್ಕೆ ಇದೆ. ನಾವು ಜಾಸ್ತಿ ತಿರುಗುದು ಪಶ್ಚಿಮದಿಂದ. ಯಾಕೆ ಪೂರ್ವ ಯಾಕೆ ಬಿಟ್ರಿ? ಪೂರ್ವ ಅಂದ್ರೆ ಅದ್ ರಸ್ತೆ ಕ್ಲಿಯರ್ ಆಗಿಲ್ಲ ಅಲ್ಲಿ. ಏನ್ ಕ್ಲಿಯರ್ ಇಲ್ಲ ಅಂದ್ರೆ ರಸ್ತೆ ಚಿಕ್ಕದು ಅಂತಾನ, ಚೆನ್ನಾಗಿಲ್ಲ ಅಂತಾನ, ಏನು ಚಿಕ್ಕದು ಅಲ್ಲಿ ಅಂದ್ರೆ ನೀರ್ಗೆ ಎಲ್ಲ ಹೋಗ್ತಾ ಇರುತ್ತೆ ಚರಂಡಿಯಲ್ಲಿ, ಅದು ಮೌರ್ಯ ಎಲ್ಲ ಹಾಕ್ಲಿಲ್ಲ, ಅದಕ್ಕೋಸ್ಕರ ಪಶ್ಚಿಮದಿಂದ ಹೋಗುದು. ಓಕೆ, ಚರಂಡಿ ಅಂದ್ರೆ ಎಷ್ಟು ಅಗಲ ಇರ್ಬೋದು? ಚರಂಡಿ ತುಂಬಾ ಅಗಲ ಇದೆ. ಅಂದಾಜು
ಒಂದ್ ಹತ್ತಡಿ ಇರ್ಬೋದಾ? ಹತ್ತಡಿ ಇಲ್ಲ, ಐದು ಮುಚ್ಚತರ ಇರ್ತದೆ. ಓಕೆ, ಈಗ ಚರಂಡಿಗೂ ನಿಮ್ ಮನೆ ಕಟ್ಟಿರ್ತಕ್ಕಂತ ಗೋಡೆಗೂ ಎಷ್ಟು ದೂರ ಇದೆ? ಅದು ಐದು ಗುಂಪೆ ಸೈಟ್, ಒಂದ್ ಸೈಟ್ ಇದೆ ಪಕ್ಕದಲ್ಲಿ ನಮ್ದು. ಯಾವ್ದಕ್ಕೆ ಪೂರ್ವಕ? ಒಂದ್ನಿಮಿಷ ವೀಣ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಪೂರ್ವಕ್ಕೆ ಸೈಟ್ ನಿಮ್ದಿದ್ಯಾ? ಪೂರ್ವ ಸೈಟ್ ಇದೆ, ಬೇರೆ ಸೈಟ್ ಇದೆ ನಮ್ದಲ್ಲ. ಓಕೆ, ಈಗ ನೀವು ಪೂರ್ವಕ್ಕೆ ಎಷ್ಟು ಜಾಗ ಬಿಟ್ಟಿದ್ದೀರಾ ಗೋಡೆ ಹಾಕ್ಲಿಕ್ಕೆ? ಗೋಡೆ ಹಾಕಿ ಮುಂದಕ್ಕೆ ಜಾಗ ಎಷ್ಟಿದೆ? ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಇದೆ. ಎಷ್ಟಡಿ ಇದೆ ಕಾಂಪೌಂಡ್ಗೂ ನಿಮ್ಮ ಮನೆಯ ಗೋಡೆ ಒಳಗಡೆ ಎಷ್ಟು ಅಂತರ ಇದೆ? ನಮ್ದೊಂದು 5-10 ಫೀಟ್ ಇದೆ. 10 ಫೀಟ್? ಹೌದು. ಹಿಂಭಾಗ ಸಾಕು, ಪಶ್ಚಿಮಕ್ಕೆ ಬಂದ್ರೆ ಕಾಂಪೌಂಡ್ ಇದೆಯಲ್ವಾ? ಹೌದು. ಅದೆಲ್ಲ ಎಷ್ಟು ಫೀಟ್ ಇದೆ? ಈಗ ಮನೆಯಲ್ಲಿ ನೀವು ರಸ್ತೆಯಲ್ಲಿ, ಪಶ್ಚಿಮದ ರಸ್ತೆಯಲ್ಲಿ ನಿಂತಾಗ ನಿಮ್ಮ ಬಾಗಿಲು ಎಡಭಾಗಕ್ಕೆ ಬರುತ್ತಾ ಮಧ್ಯಭಾಗದಲ್ಲಿ ಕಾಣಿಸುತ್ತೆ? ಸ್ವಲ್ಪ ನೋಡಿ, ಮಧ್ಯಭಾಗದಲ್ಲಿದೆ. ಈ ಮಧ್ಯಭಾಗದ ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ಹಾಕಿದಿರಾ? ಸ್ಟೇರ್ ಕೇಸ್ ಮಧ್ಯದಲ್ಲೇ ಇದೆ, ಸಿಟ್ ಔಟ್ ಅಲ್ಲಿ. ಅದೇನಪ್ಪ, ಈ ಬಾಗಿಲು ಬಲಭಾಗಕ್ಕೆ ಸ್ಟೇರ್ ಕೇಸ್ ಹಾಕಿದಿರಾ ಅಂತ ಕೇಳ್ತೀನಿ. ನೋಡಿ, ಅಲ್ಲಿದೆ ನಿಮ್ಮ ಹಣೆ ಬರ, ನಿಮ್ಮ ಮನೆಯ ಹಣೆ ಬರ ಅಲ್ಲಿದೆ. ಈಗ ನೋಡ್ಕೊಳ್ಳಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬೇಕಾದ್ರೆ ಮನೆ ಮೇಲೆ ನಿಂತ್ಕೊಂಡು ನೋಡ್ಕೊಳ್ಳಿ, ಇಲ್ಲ ರೋಡಲ್ಲಿ ಬಂದು ನಿಂತ್ಕೊಂಡು ನೋಡಿ. ನಿಮ್ಮ ಮನೆಯ ದಕ್ಷಿಣ ಭಾಗ ಮುಂದೆ ಜಾಸ್ತಿ ಉದ್ದ ಆಯ್ತು, ಈ ಲೈನು ದಕ್ಷಿಣದ ಭಾಗ ಉದ್ದ ಜಾಸ್ತಿ ಆಯ್ತು, ಉತ್ತರದ ಭಾಗ ಕಮ್ಮಿ ಆಯ್ತು. ದಕ್ಷಿಣದಲ್ಲಿ ಇರ್ತಕ್ಕಂತ ಭಾಗ ಜಾಸ್ತಿ ಆದಾಗ ಬೇಡದೇ ಇರುವಂತ ಯೋಚನೆ, ಬೇಡದೇ ಇರುವಂತ ಖರ್ಚು, ಬರದೇ ಇರತಕ್ಕಂತ ಅಪವಾದಗಳು, ಕೋರ್ಟು, ಸ್ಟೇಷನ್ನು, ಸುಮ್ ಸುಮ್ಮನೆ ಸಮಸ್ಯೆಗಳು, ಸುಮ್ ಸುಮ್ಮನೆ ಅಳು ಬರೋದು, ಸುಮ್ ಸುಮ್ಮನೆ ನಿದ್ದೆಯಿಂದ ಎದ್ದು ಕೂತ್ಕೊಳ್ಳೋದು, ನಿದ್ದೆ ಯಾಕೆ ಬರ್ತಾರೆ ಅಂತ ಯೋಚನೆ ಮಾಡೋದು, ನಿದ್ದೆ ಬರೋ ಜಾಗದಲ್ಲಿ ಮಲಕಳಕ್ಕಾಗಲ್ಲ, ಮಲಕಳಕ್ಕೆ ಹೋದ್ರೆ ನಿದ್ದೆ ಬರಲ್ಲ, ಇದಿಷ್ಟು ದಕ್ಷಿಣದಲ್ಲಿರೋದು. ಉತ್ತರದಲ್ಲಿ ಸಂಪಾದನೆ, ನೆಮ್ಮದಿ ಈಗ ಜಾಸ್ತಿ ಇರೋದು ದಕ್ಷಿಣ ಭಾಗ. ಈಗ ನೀವು ಅನುಭವಿಸ್ತಾ ಇರೋದು ಅದೇನೆ. ಆ ಪುಣ್ಯಾತ್ಮನಿಗೊಂದ್ಸಲ ಕೇಳಿ, ಇದೇ ತರ ಎಲ್ರಿಗೂ ಮನೆ ಕಟ್ಸ್ಕೊಡಪ್ಪ, ನಿನಗೆ ಸನ್ಮಾನ ಮಾಡ್ತೀವಿ, ಇಂಥವ್ರು ನಮ್ಮ ದೇಶದಲ್ಲಿ ತುಂಬ ಹೋಗಿದ್ದಾರೆ, ಇಂಥ ಪ್ಲಾನ್ ಹಾಕೋರು ಬೇಕಾದಷ್ಟು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಕೋಟಿ ಜನ ಅಂತೂ ಹೇಳ್ಬೋದು. ಯಾಕೆಂದ್ರೆ ಮನೆ ಕಟ್ಟೋರಿಗೆ ಕಟ್ಟಿಸೋರಿಗಿನ್ನ ಕಟ್ಟೋರೇ ಜಾಸ್ತಿ ಇದ್ದಾರೆ. ಯಾಕೆಂದ್ರೆ ಎಲ್ಲರೂ ನನಗೆ ಗೊತ್ತು, ವಾಸ್ತು ಎಲ್ಲರೂ ನನಗೆ ಗೊತ್ತು ಅಂತ ಹೇಳಿ. ನೋಡಿ, ನೀವು 2 ತಿಂಗಳಿಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂತಂದರೆ ಗಾಬರಿ ಆಗಬೇಡಿ, ಯೋಚನೆ ಮಾಡಬೇಡಿ. ಈಗ ತಾನೇ ಮನೆಗೆ ಬಂದಿದ್ದೀರಾ, ದಯವಿಟ್ಟು ನೀವು ಗಂಡ ಹೆಂಡತಿ ಮನೇಲಿ ಕೂತ್ಕೊಂಡು, ಮಕ್ಕಳೆಷ್ಟು ಜನ ಇದಾರಮ್ಮ ನಿಮಗೆ? 2 ಜನ ಮಕ್ಕಳು. ಎಷ್ಟು ವಯಸ್ಸಿನವರು? ಅವರ ಹೆಸರೇನು? 13 ವರ್ಷ ವಿವೇಕ. ಹಾ, ಒಬ್ಬನು ವಿಜಯ ಇದ್ದ, 10 ವರ್ಷ. ಅದೇನದು, ಎರಡು ವಿವಿನ ಇಟ್ಟಿರೋದು? ವಿವಿ ಅಂದ್ರೆ ನಾನು ವೀಣಾ, ಯಜಮಾನ್ರು ವೆಂಕಟೇಶ್ ಅದ್ಕೋಸ್ಕರ. ಸೂಪರ್, ಇನ್ನೇನಿಲ್ಲ, ಎರಡು ಕೈನಲ್ಲೂ ಬಾಟ್ಲ್ ಇಟ್ಕೋಬೇಕಷ್ಟೇ, ಕುಡಿಯೋದ ಇಡೋದ ಅಂತ. ಹಿಂಗಿದೆ ನೋಡಿ ನಿಮ್ಮ ಮನೆ ಕತೆ. ಏನಮ್ಮ ಇಷ್ಟೊಂದು ಅಧ್ವಾನನ ತಾಯಿ? ಒಂದು ರೋಹಿಣಿ ನಕ್ಷತ್ರ ಇದ್ರೆ ತಡ್ಕೊಳ್ಳೋದು ಕಷ್ಟ. ಮನೆ ತುಂಬಾ ಹಾವುಗಳೇ ಅಮ್ಮ, ಮನೆ ತುಂಬಾ ಹಾವುಗಳು ಮಾಡ್ಕೊಂಡ್ರೆ ಇರಕ್ಕಾಗತ್ತಾ? ಯಾರು ಮಾಡ್ಕೊಂಡಿದ್ದ ತಪ್ಪು? ಯಾರು ಅನುಭವಿಸ್ಬೇಕು? ಅಷ್ಟೇ. ಈಗ ನಾನು ಕೂತ್ಕೊಂಡು ಇಲ್ಲಿಂದ ಒಂದು ಕುಂಟಿನೆಪ್ಪ ಹೇಳ್ಬಿಟ್ಟು, ಒಂದು ನಕ್ಷತ್ರ ಶಾಂತಿ ಮಾಡಿಸ್ಬಿಟ್ಟು, ಆ ಮನೆಗೆ ಒಂದು ದಿಗ್ಬಂಧನ ಮಾಡಿಸ್ಬಿಟ್ಟು, ಒಂದು ಯಾವುದೋ ವಾಸ್ತು ಮಾಡಿಸ್ಬಿಟ್ಟು, ನೋಡಿ ನಾನು ಹೇಳಬೇಕು ಈ ಕಿತ್ತೋದ ವಿಚಾರಗಳನ್ನ, ಇದನ್ನು ಗುಬ್ಬಚ್ಚಿ ಕತೆ ಅಂತಾರೆ. ಇಲ್ಲಿ ಕೂತ್ಕೊಂಡು ಅಲ್ಲೇನೋ ಒಂದು ಮಾಡಿಸ್ಬಿಡಿ, ಒಂದು ಶಾಂತಿ ಮಾಡಿಸ್ಬಿಡಿ. ಹಿಂಗೆ ಹೇಳಿ ಹೇಳಿ ನಮ್ಮ ದೇಶ ಈ ಮಟ್ಟ ಕೊಟ್ಟೋಗ್ತಾ ಇದೆ. ಅಮ್ಮ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಒಂದಂತೂ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಆ ಮನೇಲಿ ನೀವು ಇರಕ್ಕಾಗಲ್ಲ, ಉಳಿಸ್ಕೊಳ್ಳಲ್ಲ. ಮಾರ್ತೀರಾ, ಮಾರಿದ್ರು ತುಂಬಾ ಕಷ್ಟ, ಹೋಗಕ್ಕೆ ಅಷ್ಟು ಸುಲಭ ಅಲ್ಲ. ನನ್ನ ಪ್ರಕಾರ ಹೇಳಿದ್ರೆ ಅದನ್ನ ಬಾಡಿಗೆ ಕೊಟ್ಬಿಟ್ಟು ಗುಡ್ ಬೈ ಹೇಳ್ಬಿಟ್ಟು ಮನೆಗೆ ಏನು ಮಾಡಿಸ್ಬೇಡಿ, ಮಾಡಿಸಿದ್ರು ಒಳ್ಳೇದಾಗಲ್ಲ, ಡೆಮಾಲಿಶ್ ಮಾಡಿದ್ರೆ ಮಾತ್ರ ಮನೆ ಸರಿ ಹೋಗತ್ತೆ, ಬಟ್ ಯಾವನ್ ತಗೊಂಡ್ರು ಉದ್ದಾರ ಆಗಲ್ಲ. ಚರಂಡಿ ಎಲ್ಲಿದೆ? ಹೈಟೆನ್ಷನ್ ವೈರ್ ಎಲ್ಲಿದೆ? ಮತ್ತೆ ಮೊಬೈಲ್ ಬರುತ್ತಲ್ಲ, ಏನದು ಹಾಕ್ತಾರಲ್ಲ ಉದ್ದಕ್ಕೆ ಎತ್ತರಕ್ಕೆ, ಟವರ್. ಈ ಟವರ್ ಎಲ್ಲಿದೆ? ಇಲ್ಲಿ ಯಾರು ಮನೆ ಕಟ್ತಾರೆ? ಜೀವನದಲ್ಲಿ ನತ್ತ ದೃಷ್ಟರು, ದಟ್ಟ ದರಿದ್ರರು ಆಗ್ತಾರೆ ಆ ಜಾಗದಲ್ಲಿ ಮನೆ ಕಟ್ಟಿದ್ರೆ. ಇದನ್ನ ಇಂಜಿನಿಯರ್ ಗೊತ್ತಾ? ಇದನ್ನ ಪುರೋಹಿತರು ಗೊತ್ತಾ? ಏನ್ ಮಾಡೋದಮ್ಮ ಈಗ? ಇಬ್ರು ಒಪಿನಿಯನ್ ಕೇಳಿ ಈ ತರ ವಿಚಾರ ಅಮ್ಮ, 7 ಸಿಗ್ಬೇಕಲ್ಲ. ಹೌದು ಗುರುಜಿ, ಒಪಿನಿಯನ್ ಬಂದೆ ನೀನು, 7 ಇಲ್ಲ ಅನ್ನ ಕೇಳೋದೆಲ್ಲ ಬಂತು? ಹೌದು. ಬೇಜಾರು ಮಾಡ್ಕೋಬೇಡ ತಾಯಿ, ಆ ಮನೆಯನ್ನು ಆದಷ್ಟು ಮಟ್ಟಕ್ಕೂ ನೀವು
ಸ್ವಲ್ಪ ಬಾಡಿಗೆಗೋ ಲೀಸ್ಗೋ ಕೊಟ್ಬಿಟ್ಟು ಬಾಡಿಗೆ ಮನೇಲಿ ಇದ್ಬಿಡಿ ನೆಮ್ಮದಿ. ಅದಕ್ಕೆ ಮುಂಚೆ ನೀವು ಸರ್ಪಗಳಾಗಿದ್ದಿರಲ್ಲ ಎಲ್ಲ ಸ್ವಲ್ಪ ಬಿಡುಗಡೆ ಆಗ್ಬಿಡಿ. ಎಲ್ಲ ವಿ ಅಬ್ಬಾ ಬರೆದಿಟ್ಕೋಬೇಕು. ನಿಜಕ್ಕೂ ತುಂಬ ಸಾರ್ಥಕವಾಯ್ತು ಇವತ್ತು ನಕ್ಷತ್ರದ ವಿಷಯ ಹೇಳಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೂ. ಒಂದು ರೋಹಿಣಿ ಇದ್ರೆ ಮನೇಲಿ ಎಲ್ಲರೂ ತಲೆ ಮೇಲೆ ಕೈಟ್ಕೋಬೇಕು. ಮನೆ ತುಂಬ ಎಲ್ಲ ವಿನೆ ಅಮ್ಮ. ಬೇಜಾರಾಗ್ತಾ ಇದೆಯಾ? ಅರ್ಥ ಆಯ್ತಾ? ಹಲೋ. ಕರೆ ಕಟ್ ಆಗಿದೆ ಅನ್ಸುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ವೇದಾವತಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ಚಿತ್ರದುರ್ಗ. ತಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಓಕೆ, ಅವರ ಹೆಸರು ಮತ್ತು ನಕ್ಷತ್ರ ತಿಳಿಸಿ. ಹಲೋ. ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿಮ್ಮ. ಹೆಸರು ಮತ್ತು ನಕ್ಷತ್ರ ತಿಳಿಸಿ. ಸೋ ಟೈಮ್ ನ ವೇಸ್ಟ್ ಮಾಡಿದ್ರಲ್ಲಿ ನಮ್ ಜನ ತುಂಬಾ ನಿಸ್ಸೀಮರು. ಅದೇನು ಕೇಳಿಸ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ಡಿಸ್ಟರ್ಬ್ ಆಗ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ಬೇಜಾರು ಮಾಡ್ಕೊಡು. ವಿಚಾರ ಕೇಳಬೇಕು, ಚಕಚಕ ಅಂತ ಮಾತಾಡಬೇಕು. ಹೌದು, ಆಯಿತು ಅಂತ ಎರಡು ನಿಮಿಷ ಬ್ರೇಕು, ನಾವೇನು ಮಾಡೋಕ್ಕಾಗಲ್ಲ. ಸೊ ಒಂದಂತೂ ತಿಳ್ಕೊಳ್ಳಿ, ದಯವಿಟ್ಟು ಯಾರೇ ಕರೆ ಮಾಡಬೇಕಾದ್ರೆ ಸ್ವಲ್ಪ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡಿರಿ ಫಸ್ಟೇ, ಇಲ್ಲ ಬರೋದು ಒಂದು ಚೀಟಿಲಿ ಇಟ್ಕೊಂಡಿರಿ. ಯಾವಾಗಾರು ಕರೆ ಸಿಕ್ಕಲಿ, ಇವತ್ತೋ ನಾಳೆನೋ ನಾಡೋದೋ ಬರೋ ತಿಂಗಳೋ ಬರೋ ವರ್ಷನೋ, ಇಟ್ಕೊಂಡಿರಿ ಜೇಬಲ್ಲಿ. ಕೇಳಬೇಕು ಅಂದರೆ ಟಕ್ ಅಂತ ಕೇಳಿ. ನಿಮ್ಮ ಮೈಂಡಲ್ಲೇ ಇರಲ್ಲ ಪಾಪ, ಏನೋ ಸಿಕ್ಕಿಬಿಡತ್ತೆ, ಏನೋ ಒಂದು ಕೇಳ್ಬಿಡ್ತಾರೆ, ಏನೂ ಅರ್ಥ ಆಗಲ್ಲ. ಹಾಗಾಗಿ ಈಗ ನಾನು ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದರೆ ಧನಿಷ್ಠಾ ನಕ್ಷತ್ರ ವಿಷಯ ಹೇಳಿದೆ. ಹೌದು ಗುರುಜಿ, ಇದೊಂದು ಇಂಟ್ರೆಸ್ಟಿಂಗ್ ತುಂಬಾ ವಿಶೇಷವಾಗಿರ್ತಕ್ಕಂಥ ವಿಚಾರ. ಏನು ಅಂದರೆ ಮಗು ಹುಟ್ಟಿದ ದಿನದಿಂದ ಶುರು ಮಾಡಿದ್ರೆ, ಮಗು ಹುಟ್ಟಿದ ದಿನದಿಂದ ಶುರು ಮಾಡಿದ್ರೆ 40 ವರ್ಷದವರೆಗೂ ನಡೀದೇ ಇರುವಂತ ನಾಣ್ಯ ಆಗಿರುತ್ತೆ. ಇದು ಎಷ್ಟು? 40 ವರ್ಷ. ಹೆಣ್ಣಿರ್ಲಿ ಗಂಡಿರ್ಲಿ 40 ವರ್ಷ ಆದ್ಮೇಲೆ ಅವ್ರ ಜೀವನ ಯಾವಾಗ ಶುರು ಆಗೋದು? ಮದುವೆ ಯಾವಾಗ ಅವ್ರಿಗೆ? ಹೌದು ಗುರುಜಿ, ನಿಜ. 0 ಇಂದ 40 ವಯಸ್ಸಿನವರೆಗೂ ಇವರ ಅಕೌಂಟ್ ಓಪನ್ ಆಗಲ್ಲ. ಯಾಕೆ ಅನ್ನೋ ಪ್ರಶ್ನೆ ನೀನ್ ಕೇಳ್ತೀಯ ಅನ್ಕಂಡೆ ಕೇಳಿಲ್ಲ. ಏನ್ ಗುರುಗಳು ಇಷ್ಟೊಂದು ಸಮಸ್ಯೆ ಅನುಭವಿಸೋದ? 40 ವರ್ಷದವರೆಗೂ ಯಾಕೆ? ಹೌದಲ್ಲ, ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ ಗುರುಜಿ. ಹಾಗಾದ್ರೆ ಏನ್ ಮಾಡಬೇಕು ಹೀಗಾಗ್ಬಿಟ್ರೆ ಅಂತ ಅನ್ನುವಂತ ಮಾಡಬೇಕು ಅನ್ನೋದ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ. ಯಾಕೆ ಅಂದ್ರೆ ಸುಳ್ಳು ಅಮ್ಮ, ಮಾಡಕ್ಕೇನು ಇಲ್ಲ, ಅದು ಅನುಭವಿಸೋದೆ. ಈ ಏನ್ ಮಾಡಬೇಕು ಅಂತ ಕೇಳ್ತಿರಲ್ಲ, ಇದೇ ಮನೆ ಹಾಳಾಗೋ ಕೆಲಸ. ಯಾವುದೇ ನಕ್ಷತ್ರಕ್ಕೆ ಮುಂದೆ ಏನ್ ಮಾಡಬೇಕು ಇಲ್ಲ. ಮತ್ತೆ ನಾವು ಇದರ ಬಗ್ಗೆ ತಿಳಿಬೇಕೇ ಹೊರತು ಏನು ತಪ್ಪು ಏನಾಗಿದೆ ನಾನು ಹೇಳ್ತಾ ಇದ್ದೀನಿ ಅವಲೇ ಕಾರ್ಯಕ್ರಮದಲ್ಲಿ, ಕಾರಣ ಕೇಳಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ಕೇಳಬೇಡಿ. ನಾವು ಮುಂದೆ ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ನೀವು ದಡ್ರು, ಮುಂದೆ ಹಿಂಗೆ ಮಾಡಿ ಅಂತ ಹೇಳಿದ್ರೆ ನಾನು ದಡ್ಡ. ಕಾರಣ ಕೇಳಿ, ಮಗು ನಕ್ಷತ್ರದಲ್ಲಿ ಹುಟ್ಟಿದೆ. ಈಗ ಅವ್ರಿಗೆ ಏನು ಹೇಳಿದೆ ನಾನು, 1 ವಿ ಓಕೆ, 2, 3, 4 4 ವಿ ಬಂತು. ಹೌದು ಗುರುಜಿ. ಈಗ ನಾನು ಅವರಿಗೆ ಒಂದು ಶಾಂತಿ ಮಾಡಿಸಿ, ಮನೆಗೇನೋ ಒಂದು ಮಾಡಿಸಿ, ಒಂದು ಪೂಜೆ ಮಾಡಿಸಿ ಸರಿ ಇಲ್ಲ ಇನ್ನೊಂದು ಪೂಜೆ ಮಾಡಿಸಿ, ಅಥವಾ ನೀವು ಇಬ್ಬರು ಮದುವೆ ಮಾಡ್ಕೊಳ್ಳಿ ಸರಿ ಇಲ್ಲ ಮದುವೆ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮಕ್ಕಳ ಹೆಸರನ್ನ ಚೇಂಜ್ ಮಾಡಿ. ಈ ಸರ್ಕಸ್ ಹೇಳೋದು ನೀನು ಹೇಳೋದು ಪ್ರಶ್ನೆ ಉತ್ತರ, ಇದನ್ನು ಹೇಳಬಾರ್ದು. ತಿಳಿಯರಿ ಎಲ್ಲಿ ತಪ್ಪಾಗಿದೆ. ಸೈಟ್ ತಗೊಂಡಿದ್ದ, ಮನೆ ಕಟ್ಟಿದ್ದ, ಗೃಹ ಪ್ರವೇಶ ಮಾಡಿದ್ದ, ನೀ ಹುಟ್ಟಿದ್ದ, ನೀವಿಬ್ರು ಮದುವೆ ಆಗಿದ್ದ, ಅಂದರೆ ಎಲ್ಲವನ್ನೂ ಸೇರಿ ತಪ್ಪು ಒಂದೇ. ಅದೇ ಕಾರಣ. ಹೌದು ಗುರುಜಿ. ಒಂದು ಇಷ್ಟೆಲ್ಲ ಕೇಳಿದ್ರು, ಎಲ್ಲವನ್ನೂ ಕೇಳಿ ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು, ಮತ್ತೆ ಯಾಕೆ ತಗಲಾಕೊಂಡ್ರಿ ಇಲ್ಲಿ? ಅಡ್ರೆಸ್ ಕೇಳ್ಕೊಂಡೇ ನಾವು ಬಂದೋ ಸ್ವಾಮಿ, ಆದ್ರೆ ರೋಡು ಸರಿ ಹೋಗ್ಲಿಲ್ಲ, ನಾವು ಕೇಳಿ ಸಿಗ್ತಾ ಇಲ್ಲ ಅಂದ್ರೆ ನೀವು ಅಡ್ರೆಸ್ ಕೇಳಿರೋ ತಪ್ಪು. ಹೌದು ಗುರುಜಿ, ನಿಜ. ಹೌದಲ್ಲ? ಹೌದು. ಅಡ್ರೆಸ್ ಹೇಳೋರಿಗೆ ಗೊತ್ತಿದ್ರೆ ಅಡ್ರೆಸ್ ಕರೆಕ್ಟ್ ಆಗಿ ಹೇಳ್ತಾರೆ, ನೇರ ಹೋಗ್ಬಿಡೋಣ, ನೀವು ನೇರ ಬಂದ್ಬಿಡ್ರಿ. ಹೌದು, ಅಲ್ಲಿ ನೀವು ಹೋಗೋ ಸಿಕ್ಕಿಲ್ಲ ಅಲ್ಲಿ. ಹಾಗೆ ನಮ್ಮ ಜೀವನದ ಅಡ್ರೆಸ್ ಸಿಗಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ತಕ್ಕಂತ ಕಾರಣಗಳನ್ನ ತಿಳ್ಕೋಬೇಕು. ಹೌದು ಗುರುಜಿ, ನಿಜ. ಕಾರಣ ಏನು? ನಾವು ಏನೇ ಒಂದು ಅಡುಗೆ ಮಾಡಬೇಕಾಗ್ಲಿ, ಒಂದು ಪ್ರಯಾಣ ಹೋಗ್ಬೇಕಾಗ್ಲಿ, ನಾವು ಒಂದು ಕಾರಣ ಹುಡುಕೋತೀವಿ. ಹೌದು, ನಾನು ಎಲ್ಲಿಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ಕಾರಣ ಇದೆ ಅಲ್ವಾ? ಹಾಗೆ ನಾವು ಮನುಷ್ಯರು ಅಂತ ಹುಟ್ಟಿದ ಮೇಲೆ ಮಕ್ಕಳಾಗ್ಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಸೈಟ್ ಆಗಲಿ, ಮದುವೆ ಆಗಲಿ, ಏನೇ ಆಗಲಿ, ಕಾರಣವನ್ನು ನಾವು ಹುಡುಕೊಂಡಾಗ ಅದಕ್ಕೆ ಉತ್ತರ ಸಿಕ್ಕುತ್ತೆ. ಆ ಉತ್ತರ ಸಿಗಬೇಕಾದ್ರೆ ಸಾಕಷ್ಟು ಸಮಯ ತಗೊಳತ್ತೆ. ಅದಕ್ಕೆ ಧನಿಷ್ಠ ನಕ್ಷತ್ರ ಏನಕ್ಕೆ ಹಾರಿಸ್ಕೊಂಡೆ ಅಂದರೆ ಇದು ತುಂಬ ಎಲ್ಲರಿಗೂ ಅನುಭವ ಕೊಡ್ತಕ್ಕಂಥ ಒಂದು ನಕ್ಷತ್ರವಾಗಿರುತ್ತೆ. ಮಾರ್ಗದರ್ಶನ ನಕ್ಷತ್ರಗಳಿಗೆ, ಈ ನಕ್ಷತ್ರದಲ್ಲಿ ಏನೇನೆಲ್ಲ ವಿಶೇಷ ಇದೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೋಬೇಕು. ಒಂದೇ ದಿನಕ್ಕಂತೂ ಮುಗಿಯಲ್ಲ ಇದು.
ಏನದು ಅಂದ್ರೆ 40 ವರ್ಷದವರೆಗೂ ಆ ಮಗು ಅಕೌಂಟ್ ಓಪನ್ ಆಗಲ್ಲ ಅಂತ. ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಮನೆಯ ಬಾಗಿಲು, ಏನು ಬಾಗಿಲು, ಮನೆಯ ಬಾಗಿಲು, ಆ ಮಗು ಹುಟ್ಟಿರ್ತಕ್ಕಂಥ ನಕ್ಷತ್ರದ ರಹಸ್ಯ ಇದಿಷ್ಟು ಆ ಮನೆಯಲ್ಲಿ ಲಾಕ್ ಆಗತ್ತೆ. ಏನು ಅಂದ್ರೆ, ಇವನಲ್ಲಿ ನಮ್ಮ ಉಸಿರಾಟ, ಮನುಷ್ಯನಲ್ಲಿ ಉಸಿರಾಟ ಇದೆ, ಹೌದಲ್ಲಮ್ಮ? ಹೌದು ಗುರುಜಿ. ಈ ಉಸಿರಾಟದಲ್ಲಿ ಈ ಧನಿಷ್ಠ ನಕ್ಷತ್ರಕ್ಕೆ ಒಂದು ದಿಕ್ಕನ್ನು ನಿರೂಪಣೆ ಮಾಡಬೇಕಾಗತ್ತೆ. ಏನು ಪೂರ್ವ, ಏನು ಪೂರ್ವ? ಪೂರ್ವ ಅನ್ನೋದು ರಾಶಿ, ಪಶ್ಚಿಮ ಅನ್ನೋದು ನಕ್ಷತ್ರ. ಅರ್ಥ ಮಾಡ್ಕೋಬೇಕು, ಪೂರ್ವ ಅನ್ನೋದು ರಾಶಿ, ಪಶ್ಚಿಮ ಅನ್ನೋದು ನಕ್ಷತ್ರ. ಪ್ರತಿಯೊಬ್ಬರಲ್ಲೂ ಇರುತ್ತೆ ಇದು, ಒಬ್ಬರಿಗೆ ಒಬ್ಬರೇ ಧನಿಷ್ಠ ನಕ್ಷತ್ರ ಒಂದೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ, ಹೆಣ್ಣಾಗ್ಲಿ ಗಂಡಾಗಲಿ, ನಮ್ಮಲ್ಲಿ ಇರ್ತಕ್ಕಂಥ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮ್ಮ ದೇಹಕ್ಕೂ ಕೂಡ ಅನ್ವಯಿಸತ್ತೆ, ಸೈಟ್ ಒಂದಕ್ಕೆ ಅಲ್ಲ. ಎಷ್ಟೋ ಜನ ಕೇಳಂಗಂತ, ನಮ್ಗೆ ಯಾವ ದಿಕ್ಕದೆ ಅಂತಾರೆ. ಹಂಗ ನಾವು ದಿಕ್ಕಿಲ್ದವರ ಏನಮ್ಮ? ಹೌದು ಗುರುಜಿ, ನಿಜ. ನಮಗೆಲ್ಲದೆ ದಿಕ್ಕು ಸೈಟ್ಗಳವ ಇರೋದು ಅಲ್ಲ, ಸೈಟ್ಗೂ ಇದೆ ನಿಮಗೂ ಇದೆ ತಿಳ್ಕೊಂಡ್ರೆ. ಇಲ್ಲ ಅಂದ್ರೆ ದಿಕ್ಕಿಲ್ಲದ ಜೀವನ ಅನುಭವಿಸ್ಬೇಕಾಗತ್ತೆ. ಯಾವುದೇ ಒಂದು ಒಬ್ಬ ವ್ಯಕ್ತಿಯನ್ನ ನಾವು ಹ್ಯಾಂಡ್ಸಮ್ ಆಗಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಂತೀವಿ. ಏನಕ್ಕದು? ಕರೆಕ್ಟ್ ಆಗಿ ಶೋಲ್ಡರು, ತಲೆ, ಮೂಗು, ಕಣ್ಣು, ಮೂಗು, ಕಾಲು ಎಲ್ಲವೂ ಚೆನ್ನಾಗಿದ್ದಾಗ ತಾನೆ ಹ್ಯಾಂಡ್ಸಮ್ ಅಂತ ಹೇಳೋದು. ಹೌದಲ್ಲಮ್ಮ? ಹೌದು. ಹಾಗೆ ಅದಕ್ಕೊಂದು ದಿಕ್ಕಿದೆ. ಇದಕ್ಕೆಲ್ಲ ಒಂದು ಚಿತ್ರಣ ಕೊಡಬೇಕು ಅಂದ್ರೆ, ಎತ್ತರಕ್ಕೆ ತಕ್ಕಂತೆ ಅಂಗಲಕ್ಷಣಗಳು ಸುಂದರವಾಗಿ ಖುಷಿಯಾಗುವಂತೆ, ನೋಡೋಕೆ ಖುಷಿಯಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಭಕ್ತಿ ಕೊಡ್ತಕ್ಕಂಥದ್ದು ವಾಸ್ತುವಿನ ಒಂದು ಚಿತ್ರ ಇದೆ. ವಾಸ್ತು ಅಂತ ಯಾಕೆ ಬಳಸ್ತೇನೆ ಅಂತ ಆಮೇಲೆ ಹೇಳ್ತೀನಿ. ನಾನು ವಾಸ್ತು ಬಳಸಲ್ಲ, ವಾಸ್ತುವಿನ ಚಿತ್ರಣ ಅಂದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋದು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಇಷ್ಟೇ ಎತ್ತರ ಇರಬೇಕು, ಇಷ್ಟೇ ಅಗಲ ಇರಬೇಕು, ಕಾಲು ಬೆರಳು ಇಷ್ಟೇ ಇರಬೇಕು, ಕೈ ಬೆರಳು ಇಷ್ಟೇ ಇರಬೇಕು, ಕಣ್ಣಿನ ಭಾಗ ಇಷ್ಟೇ ಇರಬೇಕು, ಪ್ರತಿ ಒಂದು ಇಷ್ಟೇ ಇರಬೇಕು, ಹಾಗೆ ಇದೆ. ಏನಾದ್ರು ಹೇಳಕ್ಕಾಗತ್ತಮ್ಮ ಯಾರು ಅಂತ? ಇಲ್ಲ ಗುರುಜಿ, ಗೊತ್ತಾಗಿಲ್ಲ. ಶ್ರೀರಾಮ ನೋಡಿದ್ರೆ ಮನ್ಸ್ಗೆ ಹೆಂಗನ್ಸತ್ತಮ್ಮ? ಶ್ರೀರಾಮನ ಖುಷಿ ಆಗತ್ತೆ ಅಲ್ಲ? ಹೌದು. ಇದಕ್ಕೆ ವಾಸ್ತು ಅನ್ನೋ ಬುದ್ಧಿವಂತರಿಗೆ ಶ್ರೀರಾಮನ ಫೋಟೋವನ್ನ ನೋಡಿ, ಅವರಿಗೆ ಉತ್ತರ ಸಿಗತ್ತೆ. ಅಪ್ರಾಣ ಸಿಕ್ಕಲ್ಲ, ನೋಡಿದ್ರಷ್ಟೇ ಮೇಲಿನ ಕಳ್ಕೊಂಡು ನೋಡ್ತಾರೆ, ಏನು ಗೊತ್ತಾಗಲ್ಲ. ಯಾಕಂದ್ರೆ ಆ ಸತ್ಯ ಗೊತ್ತಾರೆ, ನಮ್ಮ ದೇಶದ ಕತೆ ಏನಾಗುತ್ತೆ. ಶ್ರೀರಾಮನ ಚಂದ್ರನ ಪೂರ್ಣವಾಗಿರ್ತಕ್ಕ ಅಂಗಲಕ್ಷಣ, ಆ ನೋಡ್ತಕ್ಕಂತ ನೋಟ, ನಮ್ಮ ಮನಸ್ಸಿಗೊಂದು ಖುಷಿ. ಶ್ರೀರಾಮ ಅಂತ ಹೇಳ್ಬಿಟ್ರೆ ಎಷ್ಟು ಬೇಜಾರಿರುತ್ತೋ ಅಷ್ಟೇ ಇಳಿದೋಗುತ್ತಮ್ಮ. ಹೌದು ಗುರುಜಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೇನೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವರ ಹೆಸರು ಮತ್ತು ನಕ್ಷತ್ರ ತಿಳಿಸಿಮ್ಮ. ಅವ್ರ ಹೆಸರು ಶಶಾಂಕ ಅಂತ. ಇದು ಹುಟ್ಟಿರ ಡೇಟು 99 13. ನಕ್ಷತ್ರ ತಿಳಿಸಿ. ನಕ್ಷತ್ರ ಗೊತ್ತಿಲ್ಲ ಬಿಡಮ್ಮ, ಡೇಟ್ ಆಫ್ ಬರ್ತ್ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ. ಈಗ ಅಮ್ಮ ಹೆಂಗ್ ಹೇಳ್ತಿ ನೋಡಿ, 22/4/82 ರಾತ್ರಿ 12 ಇದೇ ಯಾವಾಗ ಕೇಳೋರು ಇದೇನೆ. ಈ ಇಂಗ್ಲಿಷ್ ಮೀಡಿಯಂ ಅವ್ರು ಓದೋರಿಗೆ ನೀನ್ ಕೇಳು, ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ಉದ್ದಕ್ಕೆ ಹೇಳ್ಬಿಡ್ತಾನೆ. ನನ್ನ ಹೆಸರು, ನಮ್ಮ ಅಪ್ಪನ ಹೆಸರು, ನಮ್ಮ ಅಮ್ಮನ ಹೆಸರು, ಓದೋ ಸ್ಕೂಲು ಸೆಕ್ಷನ್ ಎಲ್ಲ ಹೇಳ್ಬಿಡ್ತಾನೆ. ಅವನಿಗೆ ಬಾಯಾಟ್ ಆಗ್ಬಿಡ್ತದ. ಅದೇ ಕನ್ನಡ ಮೀಡಿಯಂ ಅಲ್ಲಿ ಓದಿರೋ ಹುಡುಗನ ಕೇಳು, ನಿನ್ನ ಹೆಸರೇನು ಅಂತ. ಯಾಕೆ ನನ್ನ ಹೆಸರು ಯಾಕೆ ನಿನ್ಗೆ ಅಂತ ಕೇಳಿ. ಏನಮ್ಮ, ಈಗ ಬುದ್ಧಿವಂತ ಯಾರು? ಕನ್ನಡ ಮೀಡಿಯಂ ಅಲ್ಲಿ ಓದೋರು. ಇಂಗ್ಲಿಷ್ ಮೀಡಿಯಂ, ಮೈ ನೇಮ್ ಇಸ್ ಪುರುಷೋತ್ತಮ್, ಮೈ ಡ್ಯಾಡಿ ನಂಬರ್ ಸ್ವಾಸ್ತಿ ನರಸಿಂಹಯ್ಯ ಅಂದ್ರೆ ಪೂರ್ತಿ ಬಾಯಾಟ್ ಮಾಡ್ಕೊಂಡ್ಬಿಡೋದು. ಯಾರು ಕೇಳಿದ್ರು ಒಂದು ಕೇಳಿದ್ರು 4 ಉತ್ತರ. ಇದು ಓದೋ ವಿದ್ಯೆಯಲ್ಲಿರ್ತಕ್ಕಂಥ ಮಹಾನ್ ಮಹಾನ್ ಜ್ಞಾನ. ಹೌದು, ಒಪ್ಕೋಬೋದಮ್ಮ? ಹೌದು ಗುರುಜಿ. ಅದೇ ಓದ್ದೇವ್ರನ್ನ ಕೇಳಿದ್ರೆ ಅದು ಏನ್ ಶಾಲೆ ಕೇಳ್ತೇವೆ, ಏನು ನನ್ನ ಹೆಸರು ತಗೊಂಡು ಏನ್ ಮಾಡ್ಕತ್ತೀನಿ ನೀನು, ಯಾಕೆ ಕೇಳ್ಬೇಕು ನನ್ನ ಹೆಸರನ್ನ? ಹೌದು ಗುರುಜಿ. ಇದು ನಮ್ಮ ದೇಶದ ಸಂಸ್ಕೃತಿ ಅಂದ್ರೆ ಓದೋದ್ ಬೇಡ ಅಂತಲ್ಲ, ಓದಿನಲ್ಲಿ ನೀವೇನ್ ಹೇಳ್ಕೊಡ್ತೀರ ಅಷ್ಟೇ ಇರತ್ತೆ. ಓದಿಲ್ಲದಿದ್ದರೆ 10 ಹೇಳ್ತಾನ. ಹೌದು, ನಿಜ ಗುರುಜಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸಿನ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕು. ಅವರ ಹೆಸರು ಮತ್ತು ನಕ್ಷತ್ರ ತಿಳಿಸಿಮ. ನಕ್ಷತ್ರ ಆರಿದ್ರ ನಕ್ಷತ್ರ. ಹೆಸರು? ಹೆಸರು ಆನಂದ್ ಕುಲಕರ್ಣಿ. ಮಾತನಾಡಿ ಗುರುಜಿ ಅವರು. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಯಾವಾರ ಮದುವೆ ಆಗಿದ್ದು? ಗುರುವಾರ. ನೀವು ಹುಟ್ಟಿದ ವಾರ ಯಾವ್ದಮ್ಮ? ಶುಕ್ರವಾರ. ನಿಮ್ ನಕ್ಷತ್ರ ಯಾವ ತಾಯಿ? ಕನ್ಯಾ ರಾಶಿ, ಅಷ್ಟ ನಕ್ಷತ್ರ. ಪೂರ್ಣಿಮಾ, ನಿಮ್ಮ ಮದುವೆ ಮಾಡ್ಕೊಳ್ಬೇಕಾದ್ರೆ ನೀವ್ ಏನ್ ಓದಿದ್ದೀರಾ ತಾಯಿ? ಪೂರ್ಣಿಮಾರೆ, ಬಿಎಸ್ಸಿ ಓದಿದ್ದೀನಿ. ಓಕೆ,
ಈಗ ನೀವು ಏನ್ ಕೇಳಬೇಕು ಅಂತಿದ್ದೀರಾ? ಅಂದ್ರೆ ನಮ್ಮ ಹಸ್ಬೆಂಡ್ಗೆ ಕೆಲಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಚೇಂಜಸ್ ಆಗ್ತಿದೆ ಪದೇ ಪದೇ. ಅದಕ್ಕೆ ನಾವು ಓನ್ ಬಿಸ್ನೆಸ್ ಮಾಡೋಣ ಅಂತಿದ್ದೀರಿ, ಹೇಗೆ ಮಾಡ್ಬೋದಾ ಅಂತ. ಎಷ್ಟು ವಯಸ್ಸು ನಿಮ್ಮ ಯಜಮಾನ್ರಿಗೆ? ಅವ್ರಿಗೆ 31. 31, ಇನ್ನು ಒಂದು ಮುಕ್ಕಾಲು ಎರಡು ವರ್ಷ ಕಾಯ್ಬೇಕಮ್ಮ. ನಂಬರ್ ಒನ್, ಹಂಗ ಅನ್ಬಿಟ್ಟು ಅಲ್ಲಿವರೆಗೆ ಕಾಯ್ದೆ ಸುಮ್ ಕೂತ್ಕೊಳ್ಳಿ ಅಂತಲ್ಲ. ಎರಡನೇ ವಿಷಯ, ನಿಮ್ಮ ಯಜಮಾನ್ರು ಕನ್ನಡಕ ಬಳಸ್ತಾರ? ಇಲ್ಲ ಇಲ್ಲ. ತಲೆನೋವು ಯಾವಾಗಾದ್ರೂ ಅನ್ಸತ್ತಾ? ಇಲ್ಲ, ತಲೆನೋವು ಏನಿಲ್ಲ. ಕಾಲಿಗೆ ಈವರೆಗೂ ಅಕಸ್ಮಾತ್ ಏನಾದ್ರು ಪೆಟ್ಟಾಗಿದ್ದು, ಕಾಲಲ್ಲಿ ನೋವು ಕಂಡಿದ್ದು ಕಂಡು ಬಂದಿದೆಯಾ? ಇಲ್ಲ ಗುರುಜಿ, ಆ ಥರ ಏನಾಗಿಲ್ಲ. ನಿಮ್ಮ ಯಜಮಾನ್ರು ಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಸ್ಥಿತಿ ಪಕ್ಕ ಚೆನ್ನಾಗಿದೆ ಅಂತನಾ? ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ, ಮೊದಲು ಅಂದ್ರೆ ಸ್ವಲ್ಪ ಹೊಟ್ಟೆ ನೋವು ಬರ್ತಿತ್ತು. ಅಂದ್ರೆ ಹೆವಿ ಏನಾದ್ರು ತಿಂದ್ರೆ, ಸ್ಪೈಸಿ ತಿಂದ್ರೆ ಅವ್ರು ಸ್ವಲ್ಪ ಬೇಗ ಹೊಟ್ಟೆ ನೋವು ಆ ತರ ಆಗ್ತಿತ್ತು. ನಿದ್ದೆ ಹೇಗ್ ಮಾಡ್ತಾರೆ? ನಿದ್ದೆ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಅಂದಾಜು ಬೆಳಿಗ್ಗೆ ಹೊತ್ತು ಎಷ್ಟೊತ್ತು ಕೇಳ್ತಾರೆ ನಿಮ್ಮ ಯಜಮಾನ್ರು? 5:30 ಇರ್ಬೇಕು. ಈಗ ಆರಿದ್ರ ನಕ್ಷತ್ರ ಅಂತ ಗೊತ್ತು, ಹೆಸರು ಯಾಕದು? ಕುಲಕರ್ಣಿನಾ? ಕುಲಕರ್ಣಿ. ಯಾಕೆ ಬಂತದು ಕುಲಕರ್ಣಿ ಅಂದ್ರೆ ಆ ನಕ್ಷತ್ರಕ್ಕೆ ಅನುಸಾರವಾಗಿ ಇದೆ ಅಂತ ತಿಳ್ಕೊಂಡಿದ್ದೀರಾ ಅಲ್ಲ? ಆಕ್ಚುಲಿ ಅವ್ರ ಹುಟ್ಟೆಸರು ಓಂಕಾರ್ ಅಂತ. ಓಕೆ, ಇರ್ಲಿ. ನಿಮ್ಮ ಮಾವನವ್ರು ಎಲ್ಲಿದ್ದಾರೆ? ಹುಬ್ಳಿಯಲ್ಲಿ ಇರ್ತಾರೆ. ಅವ್ರ ಜೊತೆ ಯಾರಿದ್ದಾರೆ? ನಮ್ಮ ಅತ್ತೆ ಮಾವ ಇರ್ತಾರೆ. ಮಕ್ಕಳು? ಮಕ್ಕಳು ಮಗಳಿದ್ದಾಳೆ ಒಬ್ರು. ಅವಾಗ ಮದುವೆ ಆಗಿದೆ, ಅವ್ರಿಗೂ ಆಗಿದೆ. ಮಗಳು ಜೊತೆಲಿ ಇರ್ಬೇಕಾದ ಕಾರಣ ಅಂದ್ರೆ ಅವರು ಆಕ್ಚುಲಿ ವರ್ಕ್ ಮಾಡ್ತಿದ್ದಾರೆ ಅಲ್ಲಿ, ಮೊಮ್ಮಗನ್ ನೋಡ್ಕೊಂಡು ಅಲ್ಲೇ ಇರ್ತಾರೆ. ಓಕೆ, ಮಗಳ ಮನೆಯಲ್ಲೇ ತಾಯಿ ತಂದೆ ಇರೋದಾ? ಓಕೆ, ಸಂತೋಷ. ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ನಾವು ಈಗ 1 month ಆಯ್ತು ಶಿಫ್ಟ್ ಆಗಿ. ಬಾಡಿಗೆ ಮನೆ? ಬಾಡಿಗೆ ಮನೆನಾ? ಇದೇ ಫಸ್ಟ್ ನೀವು ಶಿಫ್ಟ್ ಆಗಿದ್ದು ಅಂದ್ರೆ ಪ್ರಾರಂಭ ಮಾಡಿದ್ದು ಜೀವನ ಅನ್ನತಕ್ಕಂಥದ್ದು ಗಂಡ ಹೆಂಡತಿ ಅನ್ನೋದು, ಅಥವಾ ಮೊದಲೇ ಬೇರೆ ಕಡೆ ಇದ್ರ? ಇದು 4ನೇ ಮನೆ. ಒಂದು ಮನೇಲಿ ಎಷ್ಟು ವರ್ಷ ಇರ್ತೀರಾ ನೀವು? ಮೊದಲು 1 ವರ್ಷ ಇದ್ದು, ಅಂದ್ರೆ ಅವ್ರು ಫಸ್ಟ್ ಇದ್ರು, ಅತ್ತೆ ಮಾವ ಅಂತಿದ್ರು. ಆಮೇಲೆ 6 months ಇದ್ದು, ಆಮೇಲೆ 4 ವರ್ಷ ಇದ್ದು ಇನ್ನೊಂದ್ ಮನೆಯಲ್ಲಿ ಲೀಸ್ಗೆ. ನಿಮ್ಮ ಯಜಮಾನ್ರು ಮನೇಲಿ ಇದಾರಾ ಹೊರಗೆ ಹೋಗಿದಾರಾ? ಹೊರಗಡೆ ಹೋಗಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದ ಮೇಲೆ ಎಷ್ಟೊತ್ತಿಗೆ ಬರ್ಬೋದು ನಿಮ್ಮ ಯಜಮಾನ್ರು? 7:00 ಬರ್ತಾರೆ. ಅವ್ರು ಬಂದ ಮೇಲೆ ನೀವು ಒಂದು ಪ್ರಶ್ನೆ ಕೇಳಬೇಕು. ಓಕೆ. ರಾತ್ರಿ ಕಣ್ಣಲ್ಲಿ ಸ್ವಲ್ಪ ನಿಮ್ಗೆ ಏನಾದರೂ ಕಾಣಿಸ್ತಕ್ಕಂತ ಪದಾರ್ಥಗಳಿಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತಕ್ಕಂಥ, ದೃಷ್ಟಿ ಇದ್ರೆ ವ್ಯತ್ಯಾಸ ಕಾಣ್ತಕ್ಕಂಥದ್ದು, ಎದುರುಗಡೆ ಲೈಟು ನೋಡಿದಾಗ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು, ನವೆ ಬರ್ತಕ್ಕಂಥದ್ದು, ಚುಸ್ತಂಗ ಆಗೋದು, ಏನು ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ ಕೇಳಬೇಕು ಫಸ್ಟ್ ನೀವು. ಪೂರ್ಣಿಮಾ, ಇದನ್ನೇನಾದ್ರು ಗಮನಿಸ್ಕೊಂಡಿದ್ರಾ ಇಲ್ಲಿವರೆಗೂ ನಿಮ್ಮ ಯಜಮಾನರ ಮದುವೆ ಆದಮೇಲೆ? ಕಣ್ಣಿನ ಬಗ್ಗೆ ಏನಾದ್ರು ವಿಚಾರ? ನೋಡಿ, ಅದು ಅದು ಚಿತ್ರಣ. ಇರಿಟೇಷನ್ ಆಗತ್ತೆ ಅಂತಕ್ಕಂತಹದ್ದೇ ಆರಿದ್ರಾ ನಕ್ಷತ್ರದ ಮೂಲ ಗುರುತು. ಇದು ತಾಯಿಯ ವಂಶದಲ್ಲಿ ಬಂದಂತ ಕರ್ಮವನ್ನ ಸರಿಯಾಗಿ ತಿಳಿಯದೇ ಬದುಕುತ್ತಿರುವ ನೀವು ಅಲೆಮಾರಿಗಳಂತೆ, ಅಂದ್ರೆ ವಿದ್ಯೆ ಬುದ್ಧಿ ಧೈರ್ಯ ಎಲ್ಲವೂ ಇದ್ದು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಕಡಿಮೆ. ಇದು ತಿಳ್ಕೋಬೇಕಾ ಬೇಡವಾ? ಆರಿದ್ರ ನಕ್ಷತ್ರಕ್ಕೆ ದಯವಿಟ್ಟು ತಿಳ್ಕೊಳ್ಳಿ, ಇದು ಕುಂಟು ಜೀವನ ಅಂತ ಹೇಳುತ್ತೆ, ಕುರುಡು ಜೀವನ ಅಂತ ಹೇಳುತ್ತೆ. ಇದು ಅದಕ್ಕೆ ನಾನು ಆವಾಗಲೇ ಕೇಳಿದೆ, ಅವ್ರ ಕಾಲಲ್ಲಿ ಅಥವಾ ತಲೆಯಲ್ಲಿ ಯಾಕೆ ಗುರುತು ಕೇಳಿದೆ ಅಂದ್ರೆ, ಯಾವುದೇ ಒಂದು ಗುರುತನ್ನ ನಕ್ಷತ್ರ ತೋರಿಸುತ್ತೆ ಮನುಷ್ಯನ ದೇಹದಲ್ಲಿ. ಆ ನಕ್ಷತ್ರಕ್ಕೆ ಕೆಲವೊಂದು ಜಾಗದಲ್ಲಿ ಅದರ ಪಾಯಿಂಟ್ ಇರುತ್ತೆ, ಅದಿಲ್ಲ ಅಂದ್ರೆ ಅವ್ರ ನಕ್ಷತ್ರ ತಪ್ಪು, ಇಲ್ಲ ನಾನು ಹೇಳ್ತಿರೋ ತಪ್ಪು, ಇದೆರಡೂ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಾನು ಹೇಳಬೇಕಾದ್ರೆ ತಪ್ಪಾಗತ್ತೆ. ಯಾವುದೇ ವ್ಯಕ್ತಿ ಎಲ್ಲೇ ಇರಲಿ, ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು, ಈ ವ್ಯಕ್ತಿ ಈ ಹೆಸರಿಗೆ ಸೂಟಬಲ್ಲ, ಮತ್ತು ಈ ವ್ಯಕ್ತಿಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ. ಈಗ ಅವರಿಗೆ ರಾತ್ರಿ ಆ ಬೆಳಕು ಯಾವಾಗ ಚುಚ್ಚುತ್ತೆ ಕಣ್ಣಿಗೆ, ಅದು ನಿಮ್ಮ ಜೀವನದಲ್ಲಿ ನಿಮಗೆ ಈ ರೀತಿಯಾಗಿ ಅಡಚಣೆಗಳಾಗತ್ತೆ ಅಂತ ತೋರಿಸೋದಕ್ಕೆ ಒಂದು ಸಿಂಪ್ಟಮ್ಸ್ ಅದು. ಪೂರ್ಣಿಮರೇ, ಅರ್ಥ ಆಯ್ತಾ? ಬೇಜಾರಾಗ್ತಾ ಇದೆಯಾ? ಅಲ್ಲಿ ಬೇಜಾರಾಗ್ತಿದ್ಯಾ ಅಂತ? ಯಾಕೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮಲ್ಲಿ ಎಲ್ರಿಗೂ ಸಾಮಾನ್ಯವಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಜೀವನದಲ್ಲಿ ಕೆಲಸ ಬೇಕು, ಸಂಪಾದನೆ ಬೇಕು, ಆರೋಗ್ಯ ಬೇಕು, ನೆಮ್ಮದಿ ಬೇಕು ಅಂತ ಎಲ್ಲರಿಗೂ ಅವಶ್ಯಕತೆ ಇದೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತ ಕೇಳೋ ಸರಿನಾ, ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಕೇಳೋ ಸರಿದ ಪೂರ್ಣಿಮಾರ, ಯಾವ್ದು ತಗೋತೀರಾ ನೀವು?
ಫಸ್ಟ್ ಏನಾಗ್ತಿದೆ, ಯಾಕಾಗ್ತಿದೆ ಅಂತ ತಿಳ್ಕೊಬೇಕು ರೀತಿ. ಆಮೇಲೆ ಈಗ ನಾವು ಆ ಕೆಲಸ ಮಾಡ್ತಾ ಇದೀವಿ ಅಂತೀರಾ ಸಮಾಜದಲ್ಲಿ? ಕರೆಕ್ಟ್ ಇಲ್ಲ, ಆಕ್ಚುಲಿ ಈಗೆಲ್ಲ ಗೊತ್ತಲ್ಲ ನಿಮ್ಗೆ, ಎಲ್ಲ ಪರಿಹಾರಗಳು ಬಂದ್ಬಿಟ್ಟಿದೆ ಹೇಳ್ತಿರ್ತಾರೆ. ಬಟ್ ನಾನು ಈಗ ಜಸ್ಟ್ ನೋಡಿದಾಗ ಟಿವಿ ತಿಳ್ಕೊಬೇಕು ಅನ್ನಿಸ್ತು, ಇಮಿಡಿಯೇಟ್ ನಾನು ಫೋನ್ ಮಾಡಿದೆ. ಅಂದ್ರೆ ಇವತ್ತೇ ಮೊದಲ ನೋಡಿದ್ಯೋ? ಇಲ್ಲ ಇಲ್ಲ, ಡೈಲಿ ನೋಡ್ತಿರ್ತೀನಿ, ಲೈಕ್ ಇವತ್ತು ಸ್ವಲ್ಪ ಫಸ್ಟ್ ಏನಾದ್ರು ನೋಡ್ತಾ ಇದ್ದೆ. ಈಗ ನಿಮ್ಗೆ ನಾವು ಹೇಳ್ತಕ್ಕಂತ ಕೆಲವೊಂದು ವಿಚಾರಗಳು ಇದನ್ನ ತಿಳ್ಕೊಬೇಕು ಅನ್ಸುತ್ತಾ, ಇದೆಲ್ಲ ಕಷ್ಟ ಅನ್ಸುತ್ತಾ? ಇಲ್ಲ, ತಿಳ್ಕೊಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು ಆಕ್ಚುಲಿ. ನಾನು ಟ್ರೈ ಮಾಡಿದೆ ಮೊನ್ನೆ, ನಾನು ಇವತ್ತು ಕಾಲ್ ತೆಕ್ಕಿದೆ. ಅಂತೂ ಒಂದ್ ಹೇಳ್ತೀನಿ, ನೀವು ಇನ್ನೊಂದು ಒಂದೂವರೆ ಒಂದು ಮುಕ್ಕಾಲು ವರ್ಷ ಅಂದ್ರೆ ಮಕ್ಳು ಎಷ್ಟು ಚೆನ್ನಾಗಿದ್ದಾರೆ ನಿಮ್ಗೆ? ಒಬ್ಬನೇ ಮಗಳು. ಅವನ ಹೆಸರೇನು? ವಿವಾನ್ ಅಂತ. ಏನ್ ನಕ್ಷತ್ರ ಅವನು? ಶತವಿಷ ನಕ್ಷತ್ರ. ಎಷ್ಟು ಎಷ್ಟು ವಯಸ್ಸು ಅವನಿಗೆ? 6 ಇಯರ್ಸ್. ಆರು ವರ್ಷ. ನಿದ್ದೆ ಚೆನ್ನಾಗಿ ಮಾಡ್ತಾನ? ಬೆಳಿಗ್ಗೆ ಅವನೇ ಹೇಳ್ತಾನ, ನೀವ್ ಹೇಳಿಸ್ಬೇಕಾ? ನಾವೇ ಹೇಳಿಸ್ಬೇಕು. ಬಿಟ್ರೆ ಎಷ್ಟೋ ತನಕ ಇರ್ತಾನೆ, ಮಲಗಿರ್ತಾನೆ? ಬಿಟ್ರೆ 10 o'clock ಮಲ್ಕೊಂತಾನೆ. ನೋಡ್ಬೇಕು ಒಂದ್ಸಲ, ನೋಡೋಣ ಬಿಟ್ಬಿಡೋಣ ಅಂತ ಎಷ್ಟೊತ್ತರೆಗೂ ಮಲಗ್ತಾನೆ ಅಂತ ಬಿಡಿ ಒಂದ್ ಸ್ವಲ್ಪ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಇದೊಂದು ವಿಶೇಷ ತಿಳ್ಕೊಳ್ಳಿ ನೀವು. ನೀವಂತೂ ನಿಮ್ಮ ಯಜಮಾನರು ಮದುವೆ ಆಗ್ಪಾಪ ಈ ತಿಳ್ಕೊತಾ ಇದ್ದೀರಾ, ನಿಮ್ಮ ಮಗನವ್ರು ದಯವಿಟ್ಟು ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಇವ್ರಿಗೂ ರಾತ್ರಿ ನಿದ್ದೆ ಕಡಿಮೆ, ಹಗಲು ಆಗ್ತಾ ಆಗ್ತಾ ನಿದ್ದೆ ಜಾಸ್ತಿ. ಯಾಕೆ ಅಂದ್ರೆ ಇವ್ರು ಊಟ ಮಾಡ್ತಕ್ಕಂಥದ್ದು ಮತ್ತೆ ನಿದ್ದೆ ಮಾಡ್ತಕ್ಕಂಥದ್ದು ಎರಡೂ ನೆಗೆಟಿವ್ ಅಲ್ಲಿ ಇರುತ್ತೆ. ಇದರಿಂದ ಇವ್ರಿಗೆ ಏನಾಗತ್ತೆ ಅಂದ್ರೆ ದೇಹದಲ್ಲಿ ನೆಮ್ಮದಿ ತುಂಬಾ ಕಮ್ಮಿ ಇರುತ್ತೆ. ಇದರಿಂದ ಸ್ಕಿನ್ ಅಲರ್ಜಿ ಬರ್ಬೋದು, ಸಡನ್ ಕೋಪ ಮಾಡ್ಕೋಬಹುದು, ಮೊಂಡತನ ಪ್ರದರ್ಶನ ಮಾಡ್ಬೋದು, ಹೇಳದನ್ನ ಕರೆಕ್ಟ್ ಆಗಿ ಸಡನ್ ಆಗಿ ಮಾಡದೆ ಆಮೇಲೆ ಮಾಡಿ ನಿಮ್ಗೆ ರಿಯಾಕ್ಟ್ ಮಾಡ್ಬೋದು. ಇದೆಲ್ಲ ಇದೆ ಅಂದ್ರೆ ನೀವು ತಿಳ್ಕೊಬೇಕಲ್ಲ. ನಾನು ಹೇಳ್ತೀನಲ್ಲ, ಹಗಲು ಕುರುಡು, ರಾತ್ರಿ ಎಲ್ಲ ಎಚ್ಚರಿಕೆ, ಹಗಲೆಲ್ಲ ನಿದ್ದೆ. ಇನ್ ಲೈಫ್ ಹೆಂಗಮ್ಮ ಇದು? ಪೂರ್ಣಿಮಾ ಅವರೇ, ಹಗಲಲ್ಲಿ ನಿದ್ದೆ ಮಾಡೋ ವ್ಯಕ್ತಿಗೆ ಏನ್ ಮಾಡ್ತೀರಾ, ಯಾವ ಕೆಲಸ, ಯಾವ ವಿದ್ಯಾ, ಏನ್ ಮಾಡಿಸ್ತೀರಾ ಸ್ವಲ್ಪ ಯೋಚನೆ ಮಾಡಿ. ಆರು ವರ್ಷ ಆಗಿದೆ ನೀವು ಶತಭಿಷ ನಕ್ಷತ್ರದ ಅರ್ಥ ತಿಳ್ಕೊಂಡಿಲ್ಲ. ಈಗ ನಿಮ್ಮ ಯಜಮಾನರ ಸಮಸ್ಯೆನ ನೀವು ಅನುಭವಿಸ್ತಾ ಇದ್ದೀರಾ. ಏನಪ್ಪ ಇದು, ಹೇಳಕ್ಕಾಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಯಾರ ತನ ಹೋಗಿ ಏನು ಅಂತ ಕೇಳಕ್ಕೂ ಆಗಲ್ಲ ಅಂತ ಅನುಭವಿಸ್ತಾ ಇದ್ರ ಇಲ್ವಾ? ಇದರ ಜೊತೆಗೆ ನಿಮಗೆ ಬಂದಿರುವಂತ ಗಾಡ್ ಗಿಫ್ಟ್ ಅಲ್ಲ, ನೀವೇ ತಗೊಂಡಿರೋದು ಪ್ರಸಾದ, ಇದು ಗಾಡ್ ಗಿಫ್ಟ್ ಅಂತೂ ಅಲ್ಲ. ಶತಭಿಷ ನಕ್ಷತ್ರದ ಒಂದು ಮಗು ಹುಟ್ಟಿದೆ ಅಂದ್ರೆ ಪೂರ್ಣಿಮಾ ಅವರೇ, ನಿಮ್ಮ ಮನಃಶಾಂತಿಗೆ ಮೊದಲನೆಯ ಮೈನಸ್ ಪಾಯಿಂಟ್ ಶತಭಿಷ ನಕ್ಷತ್ರ ನಿಮ್ಮ ರಾಶಿಗೆ. ಅವನದೇ ಅರ್ಧ ಚಿಂತೆ ಜಾಸ್ತಿ ಆಗುತ್ತೆ ಇನ್ಮೇಲೆ ಹೋಗ್ತಾ ಹೋಗ್ತಾ. ಏನ್ ಇವನು ಈ ತರ ಆಗ್ತಾ ಇದ್ದಾನಲ್ಲ, ಇವನ್ನೇನೋ ಚೆನ್ನಾಗಿ ಒಂದು ಮಾಡೋಣ ಅಂದ್ರೆ, ನಾವು ಓದಿರ್ತಕ್ಕಂಥವ್ರು ಈ ಮಟ್ಟಕ್ಕೆ ಮಕ್ಕಳು ಬೆಳೆಸ್ಬೇಕಾ ಅನ್ನೋ ಮನ್ಸು ಬೇಜಾರು ಮಾಡುವಂತ ಸಮಸ್ಯೆಗೆ ಮೂಲ ಗುರುತು ಶತಭಿಷ ನಕ್ಷತ್ರ. ಮೊದಲನೇ ಪಿ ನಿಮ್ಮ ಪೂರ್ಣಿಮಾ ಅನ್ನೋ ಪಿಗೂ ಎಸ್ ಅಕ್ಷರಕ್ಕೂ ಬದ್ಧ ವೈರತ್ವ ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ನೀವ್ ಹೇಳೋದು ಅವನಿಗೆ ಅರ್ಥ ಆಗೋದು ಕಷ್ಟ, ಅವನ್ ನಡ್ಕೊಳ್ಳೋದು ನಿಮಗೆ ಇಷ್ಟ ಆಗೋದು ಕಷ್ಟ. ಏನ್ ಹೇಳ್ತೀರಾ? ಅಲ್ಲ ಇನ್ಮೇಲೆ, ಇನ್ಮೇಲೆ ನಿಮ್ದು ಪಿಕ್ಚರ್ ಇನ್ನು ಶುರು ಆಗಿಲ್ಲ, ಅಬ್ಬಿ ಪಿಕ್ಚರ್ ಬಾಕಿ ಅಂತಾರೆ ಯಾರೋ. ಹಾಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿಮಗೆ ತಡ್ಕೋತೀರಾ ಶಕ್ತಿ ಇದೆ ಅಂತ ನೇರವಾಗಿ ಹೇಳಿದ್ದೀನಿ. ಯೋಚನೆ ಮಾಡೋದಲ್ಲ, ಭಯ ಬೀಳೋದಲ್ಲ, ಮಕ್ಕಳನ್ನ ಗುರುತಿಸಿ ದಯವಿಟ್ಟು. ಓದಿಸೋದು ಆಮೇಲೆ, ಸ್ಕೂಲು ಕಾನ್ವೆಂಟ್ ಚೇಂಜ್ ಮಾಡೋದು ಆಮೇಲೆ. ಆ ಮಗು ನಕ್ಷತ್ರದಲ್ಲಿ ಹುಟ್ಟಿದರೆ ಆ ಮಗುವಿಗೆ ತಂದೆ ತಾಯಿಯಾದ ನಾವು ನಮ್ಮ ಜವಾಬ್ದಾರಿ ಏನು, ಇದನ್ನು ದಯವಿಟ್ಟು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಯಜಮಾನರದು ಓಕೆ ಆಗತ್ತೆ, ನಿಮ್ಮ ಮಗಂದೂ ಓಕೆ ಆಗತ್ತೆ, ನಿಮ್ಮ ನೆಮ್ಮದಿನೂ ಓಕೆ ಆಗತ್ತೆ. ಇದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಧನಿಷ್ಠ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ರಿ. ಈಗ ಧನಿಷ್ಠ ನಕ್ಷತ್ರ ವಿಚಾರ ಒಂದು ಪಾಯಿಂಟ್ ಮುಂದಕ್ಕೆ ಹೋಗ್ಲೇ ಇಲ್ಲ. ಹೌದು ಹೌದು, ಈ ವಿಚಾರಗಳೇ ಜಾಸ್ತಿ ಹೋಗ್ತಾ ಇದೆ. ಈ ಧನಿಷ್ಠ ನಕ್ಷತ್ರದ್ದು ನಾನು 40 ವರ್ಷದವರೆಗೂ ಅಕೌಂಟೇ ಓಪನ್ ಆಗಲ್ಲ ಅಂತ ಏನಕ್ಕೆ ಕೇಳಿದೆ ಅಂದ್ರೆ, ಪಶ್ಚಿಮ ಇರತಕ್ಕಂಥ ನಕ್ಷತ್ರ ಪೂರ್ವದಲ್ಲಿರ್ತಕ್ಕಂಥ ರಾಶಿ, ಈ ರಾಶಿ ನಕ್ಷತ್ರಕ್ಕೆ ಒಬ್ಬೊಬ್ರು ಅಧಿಪತಿ ಪ್ರೆಸಿಡೆಂಟ್ ಇರ್ತಾರೆ. ಹೌದಾ? ಪ್ರೆಸಿಡೆಂಟ್ ಇರ್ತಾರೆ. ಏನು ಅಂದ್ರೆ ಪ್ರಧಾನ ಮಂತ್ರಿ ಒಬ್ಬ, ರಾಷ್ಟ್ರಪತಿ ಒಬ್ರು, ಈ ತರ ಇರ್ತಾರಲ್ಲಮ್ಮ. ಅದಕ್ಕೋಸ್ಕರ ಆ ರೀತಿ ನಮ್ಮ ದೇಹಕ್ಕೂ ಕೂಡ ಆಯಾ ಭಾಗಕ್ಕನುಸಾರವಾಗಿ ಒಬ್ಬ ಪ್ರೆಸಿಡೆಂಟ್ ಇರ್ತಾರೆ. ಅವ್ರವ್ರದ್ದು ಕೆಲಸ ಅದು. ಈಗ ಎಡಗೈ ಕೆಲಸ ಬೇರೆ, ಬಲಗೈ ಕೆಲಸ ಬೇರೆ. ಹೌದಾ? ಹೌದು. ಎಷ್ಟು ದೇವದ ದೇಹದಲ್ಲೇ ಇದೆ. ಹಾಗೆ ಈ ಪಶ್ಚಿಮ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ, ನಕ್ಷತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಹಿನ್ನೆಲೆಯನ್ನು ತೋರಿಸುತ್ತೆ. ಅಂದ್ರೆ ನಿನ್ನ ಹಿಂದಿನ ರಹಸ್ಯವನ್ನು ತಿಳ್ಕೊ ಅಂತ ಹೇಳೋದಕ್ಕೆ ಹಿಂಭಾಗ, ಕುತ್ತಿಗೆ ನೋವು,
ಬೆನ್ನು ನೋವು, ಇಮ್ಮಡಿ ನೋವು, ಮಂಡಿ ನೋವು, ಕಾಲ್ ನೋವು, ಎಲ್ಲ ನೋವು ತೋರಿಸೋದೆ ನಕ್ಷತ್ರ. ರಾಶಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂತ ನಿಮ್ಮ ಮುಖಭಾವ, ನೋಡೋದಕ್ಕೆ ಚಂದ ಅಥವಾ ಇಲ್ಲ ಅಥವಾ ಏನಿದೆ, ಆ ರಹಸ್ಯವನ್ನು ರಾಶಿ ತೋರಿಸತ್ತೆ. ಅದಕ್ಕೆ ನಕ್ಷತ್ರ ರಾಶಿಯನ್ನು ನಾವು ಅತಿ ಮುಖ್ಯವಾಗಿ ಗೌರವಿಸ್ಬೇಕು, ಗುರುತಿಸ್ಕೋಬೇಕು. ಈ ಪಶ್ಚಿಮದಲ್ಲಿ ನಕ್ಷತ್ರ ಇರತಕ್ಕಂಥ ಲೆಕ್ಕಾಚಾರಕ್ಕೆ ಇವರು ಏನಾಗುತ್ತೆ ಅಂದರೆ, ಒಂದು ನಕ್ಷತ್ರಕ್ಕೂ ರಾಶಿಗೂ ಇರತಕ್ಕಂಥದ್ದು ನಕ್ಷತ್ರಾಧಿಪತಿ ರಾಶ್ಯಾಧಿಪತಿ ಅಂತ ಹೇಳ್ತಾರೆ. ಇದೆರಡಕ್ಕೂ, ಧನಿಷ್ಠ ನಕ್ಷತ್ರಕ್ಕೂ ಕುಜ ಮಂಗಳ ಗ್ರಹ, ಕುಜಗ್ರಹ ಮತ್ತೆ ಸನೇಶ್ವರ ಸ್ವಾಮಿ, ಇವರಿಬ್ರು ಒಬ್ರಿಗೊಬ್ರು ಬದ್ಧ ವೈರತ್ವ, ಯಾವಾಗ ನೋಡು ಫ್ಲಾಶ್ ಆಗ್ತಾ ಇರ್ತದೆ, ಕ್ಲಾಶ್ ಆಗ್ತಾ ಇರ್ತದೆ. ಈ ಕ್ಲಾಶ್ ಆಗ್ತಕ್ಕಂಥದ್ದು ಎಲ್ಲಿ ಇವರಿಗೆ ಅಂದರೆ ಮನಸ್ಸಲ್ಲಿ. ಏನು ಬರೇ ಡ್ರೀಮ್ಸ್ ಅಲ್ಲಿ ಇರ್ತಾರೆ ಇವರು. ಏನು ಅಂತಂದ್ರೆ, ಏನು ಸಿಗಲ್ವೋ ಅದನ್ನ ನಿರೀಕ್ಷೆ ಮಾಡೋದು. ಸಡನ್ ಆಗಿ ನೀನು ಏನಾದ್ರು ಹೇಳಿದ ತಕ್ಷಣ ಫ್ರೆಂಡ್ಸ್ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಫುಲ್ ರಿಯಾಕ್ಟ್ ಮೇಲೆ ಬಿದ್ದುಬಿಡೋದು. ಹೌದು. ಯಾವುದೇ ಹೆಣ್ಣು ಏನಾದ್ರು ಅಕಸ್ಮಾತ್ ಧನಿಷ್ಠದಲ್ಲಿದ್ದರೆ ಅಥವಾ ಗಂಡ ಏನಾದ್ರು ಇದ್ದರೆ ಇವರಿಗೆ ಮದುವೆ ಒಪ್ಸೋಕ್ಕಾಗಲ್ಲ, ವೃತ್ತಿಯಲ್ಲಿ ಒಪ್ಸೋಕ್ಕಾಗಲ್ಲ, ಊಟದಲ್ಲಿ ಒಪ್ಸೋಕ್ಕಾಗಲ್ಲ, ಮನಸ್ಥಿತಿಯಲ್ಲಿ ಒಪ್ಸೋಕ್ಕಾಗಲ್ಲ, ಕಂಪ್ಲೀಟ್ ಅನ್ಫಿಟ್ ಅಂದರೆ ಮೊಂಡತನ. ಈ ಮೊಂಡತನ ಯಾಕೆ ಅಂದರೆ, ಯಾವಾಗಲೂ ಯುದ್ಧ ಮಾಡುವಂಥ ಮನಸ್ಥಿತಿ ಇರುತ್ತೆ ಮನಸ್ಸಲ್ಲಿ. ಅದಕ್ಕೋಸ್ಕರವಾಗಿ ಈ ಧನಿಷ್ಠ ನಕ್ಷತ್ರ ಇವರು ಪರಿವರ್ತನೆ ಮಾಡಿಕೊಂಡು ಕ್ಷಮೆಯ ಗುಣವನ್ನು ಹೊಂದಿರುವಂಥ ನಕ್ಷತ್ರ ಅಲ್ಲ. ಕ್ಷಮೆ ಇಲ್ಲ ಇವ್ರ ಹತ್ರ, ಬರೇ ಮೇಲ್ಬಿಡದೆ. ಗಂಡ ಹೆಂಡತಿ ಮದುವೆ ಆಯಿತು ಅಂತ ಇಟ್ಕೊಂಬ, ಹೆಣ್ಣಾಗಲಿ ಗಂಡ ಆಗಲಿ, ಕ್ಷಮೆ ಇಲ್ಲ ಅಂದರೆ ದಾಂಪತ್ಯ ಚೆನ್ನಾಗಿರುತ್ತಾ? ಇಲ್ಲ ಗುರುಜಿ, ರಿವರ್ಸ್ ಆಗತ್ತೆ. ಹೌದು. ತಂದೆ ತಾಯಿ ಹತ್ರ ಆದರೂ ಕೂಡ ಏನಾಗುತ್ತೆ, ಅವನ ಸೈಡ್ಗೆ ಇಟ್ಬಿಡ್ತಾರೆ, ಇವನೇನು ಕೇಳಲ್ಲ, ಇವ್ನು ದೊಡ್ಡ ತಲಾಟೆ ಅಂತ ಸೈಡ್ಗೆ ಇಟ್ಬಿಡ್ತಾರೆ. ಹೌದು ಹೌದು. ಫ್ರೆಂಡ್ಸ್ ಆದರೂ ಅಷ್ಟೇ, ಇವನು ಯಾವನ ಸುಮ್ಮನೆ ಇರಪ್ಪ ಅವ್ನು ತಲೆ ಕೆಡಿಸ್ತಾನೋ, ಯಾರು ಅವನ ಜೊತೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಹೌದು. ಇದನ್ನೇ ಎಲ್ಲ ಸರ್ಕಲ್ ಎಲ್ಲ ದೂರ ಮಾಡ್ಕೊಂಡು ದೂರ ಮಾಡ್ಕೊಂಡು ದೂರ ಮಾಡಿಕೊಂಡು ಒಂಟಿತನದ ಜೀವನವನ್ನು ಮನೆಯಲ್ಲಿ ಕೂತ್ಕೊಂಡು ರೂಮ್ ಸೇರಿಕೊಂಡು ಸುಮ್ಮನೆ ಎಲ್ಲ ಕಳ್ಕೊಂಡಂಗೆ ಕೂತಿರ್ತಾರೆ. ಏನಾಗ್ಬೇಕು ಇವಾಗ ಕುಟುಂಬ? ಇದಕ್ಕೆ ಕಾರಣ ಏನು? ಪೂಜೆನಾ? ಅಲ್ಲ. ಶಾಸ್ತ್ರ ಕೇಳೋದಾ? ಅಲ್ಲ. ದೇವಸ್ಥಾನಕ್ಕೆ ಹೋಗೋದಾ? ಅಲ್ಲ. ಡಾಕ್ಟರ್ ಹತ್ರ ಹೋಗೋದಾ? ಅಲ್ಲ. ಮತ್ತು ನಾವು ತಿಳಿಯೋದಾ? ಗೊತ್ತಿಲ್ಲ. ಮತ್ತೇನು ಮಾಡೋದು? ಗೊತ್ತಿಲ್ಲ. ಎಷ್ಟು ಲಕ್ಷ ಜನ ಈ ರೀತಿ ಅನುಭವಿಸ್ತಾರೆ. ಹೌದು ಗುರುಜಿ, ನಿಜ. ಇದಕ್ಕೆ ನಾವೇನು ಮಾಡ್ತೀವಿ, ಪೂಜೆಗಳನ್ನು ನಾವು ಪ್ರೇರಣೆ ಮಾಡೋಕೆ ಹೋಗ್ತೀವಿ. ಒಂದು ಪೂಜೆ ಮಾಡಿಸಿ, ಶಾಂತಿ ಮಾಡಿಸಿ, ಒಂದು ಸೈಡ್ ಹೇಳ್ತಾರೆ. ಸ್ವಲ್ಪ ವಯಸ್ಸಾದ್ಮೇಲೆ, ಇಷ್ಟು ವಯಸ್ಸಾದ್ಮೇಲೆ ಅವನೇ ಸರಿ ಹೋಗ್ತಾನೆ, ಅಲ್ಲಿವರೆಗೂ ಸ್ವಲ್ಪ ಹಂಗೇನೆ ಅಂತ ಸರಿ ಸೈಗಳು ಕೈ ಬಿಟ್ಬಿಡ್ತಾರೆ. ಅವ್ರು ಹೇಳಿ ಕೈ ಬಿಟ್ಬಿಡ್ತಾರೆ. ಅನುಭವಿಸೋರು ಯಾರು? ಅಲ್ಲನಮ್ಮ, ಒಂದು 20 ವರ್ಷ ಹಿಂಗೆ ಇರ್ತಾನೆ ಅವನು, 20 ವರ್ಷ ಮೇಲೆ ಸರಿ ಹೋಗ್ತಾನೆ ಅಂದರೆ 20 ವರ್ಷದ ಹಂಗೆ ಕರ್ಮ ಹೇಳು. ಹಾಗಾಗಿ ಇದಕ್ಕಿನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಸಮಯದ ಅಭಾವ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಪೂರ್ಣ ಮಾಡೋಣ ಅಂತ ಆಸೆ, ಕೇಳಬೇಕು ಅಂತ ನಿಮಗಾಸೆ, ಆದರೆ ಏನು ಮಾಡೋದು, ಸಮಯದವರು ಬಿಟ್ಕೊಡ್ತಾ ಇಲ್ಲ, ಒತ್ತುತ್ತಾ ಒತ್ತುತ್ತಾ ಮೀಟ್ರ್ ತೋರಿಸ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಸಮಯದ ಅಭಾವ ಇರೋದಿಸೆಯಿಂದ ನಾಳೆ ಮುಂದುವರೆದ ಭಾಗವನ್ನು ಹೇಳ್ಕೊಡ್ತೀನಿ. ಈ ಧನಿಷ್ಠ ನಕ್ಷತ್ರ ಪಶ್ಚಿಮ ಮತ್ತು ಪೂರ್ವದಲ್ಲಿ ರಾಶಿ ಮತ್ತು ನಕ್ಷತ್ರ ಇರತಕ್ಕಂಥ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ನಾಳೆ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ. ಯಾಕೆ ಅಂತಂದರೆ, ದೇವ ಮತ್ತು ದೇವತೆ, ದೇವರು ಮತ್ತು ದೇವತೆ, ಇವೆರಡನ್ನ ಸಮೂಹವಾಗಿರ್ತಕ್ಕಂಥ ಒಂದು ನಾವೇ ನಮಗೆ ಗೊತ್ತಿರತಕ್ಕಂಥ ಒಂದು ಗುರುತಿದೆ. ದೇವರು ಮತ್ತು ದೇವತೆ ಇದರ ಮಧ್ಯದಲ್ಲಿ ಒಂದು ಗುರುತಿದೆ. ಆ ಗುರುತು ಏನು ಅಂತ ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. 5 ವರ್ಷಕ್ಕೆ 8 ವರ್ಷಕ್ಕೆ ಅದನ್ನು ಮಕ್ಕಳಿಗೆ ನಾವು ಪರಿವರ್ತನೆ ಮಾಡಿಕೊಟ್ರೆ ಮನೆಯಲ್ಲಿ ಕುಟುಂಬ ಹೇಳಿಗೆ ಆಗತ್ತೆ ಅಂತ ಹೇಳಿದ್ದೆ. ಅದನ್ನು ಕೂಡಿ ನಾಳೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನಮಸ್ಕಾರ ಗುರುಜಿ. ವೀಕ್ಷಕರೇ, ಇಲ್ಲಿಗೆ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.